ಇನ್ನು ಭಾನುವಾರ ನಾಲ್ಕನೇ ದಿನದ ಪಾರಾಯಣ, 24ನೇ ಅಧ್ಯಾಯ. ಇಂತಹದನ್ನು ಮುಂದೆ ಹೇಳುತ್ತೇವೆ ಎಂದು ಹೇಳುವುದು ಒಂದು ತರದ ಅಹಂಕಾರವೇ ಸರಿ. ಅಹಂಕಾರವನ್ನು ಗುರುವಿನ ಪಾದಗಳಿಗೆ ಅರ್ಪಿಸದಿದ್ದರೆ ನಮ್ಮ ಕಾರ್ಯದಲ್ಲಿ ನಾವು ಜಯಗಳಿಸಲಾಗುವುದಿಲ್ಲ. ಅಹಂಕಾರ ರಹಿತರಾದರೆ ಮಾತ್ರ ನಮಗೆ ಜಯ ಖಂಡಿತ. ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು. ಯಾರಿಗೆ ಇವುಗಳನ್ನು ಸಾಧಿಸಬೇಕೆಂಬ ಆಶೆ ಇರುವುದೋ ಅಂಥವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು. ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ. ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದದ್ದು. ಆದರೆ ತಾವೇ ಹಾಸ್ಯಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡುವುದಿಲ್ಲ. ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು. ಅವರ ವಿನೋದಗಳು ಬೋಧಪ್ರದವಾಗಿಯೂ ಮನೋರಂಜಕವಾಗಿಯೂ ಇದ್ದವು. ಆದ್ದರಿಂದ ಭಕ್ತರು ಅನ್ಯಥಾ ಭಾವಿಸುತ್ತಿರಲಿಲ್ಲ. ತಮಗೇ ಸಂಬಂಧಿಸಿದ ಇಂತಹ ಒಂದು ಕಥೆಯನ್ನು ಈ ರೀತಿ ಹೇಮಾಡಪಂತರು ವಿವರಿಸಿದ್ದಾರೆ. ಪ್ರತಿ ಭಾನುವಾರ ಶಿರ್ಡಿಯಲ್ಲಿ ಸಂತೆ ನಡೆಯುತ್ತಿತ್ತು. ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿರುತ್ತಿತ್ತು. ಒಂದು ಭಾನುವಾರ ಹೇಮಾಡಪಂತರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು. ಶ್ಯಾಮ ಅವರು ಬಾಬಾ ಅವರ ಎಡಗಡೆಗೂ, ವಾಮನರಾವ ಅವರು ಬಾಬಾ ಅವರ ಬಲಗಡೆಗೂ ಕುಳಿತಿದ್ದರು. ಬಾಪು ಸಾಹೇಬ ಬೂಟಿ ಮತ್ತು ಕಾಕಾ ಸಾಹೇಬ ದೀಕ್ಷಿತ್ ಅವರು ಸಹ ಹಾಜರಿದ್ದರು. ಆಗ ಶ್ಯಾಮ ಹೇಮಾಡಪಂತರನ್ನು ನೋಡಿ ನಗುತ್ತಾ, ಇದೇನು ನಿನ್ನ ಕೋಟಿನ ತೋಳುಗಳಿಗೆ ಕಾಳುಗಳು ಹತ್ತಿವೆ ಎಂದು ಕೇಳಿದರು. ಆಗ ಹೇಮಾಡಪಂತರು ತಮ್ಮ ತೋಳನ್ನು ಅಲ್ಲಾಡಿಸಿದರು. ಆಗ ಕೆಲವು ಪುಟಾಣಿ ಕಾಳುಗಳು ಉರುಳಿ ಕೆಳಗೆ ಬಿದ್ದವು. ಎಲ್ಲರೂ ಅವುಗಳನ್ನು ಆರಿಸಲು ಆರಂಭ ಮಾಡಿದರು. ಪುಟಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು. ಹೇಮಾಡಪಂತರು ಸಹ ಆಲೋಚಿಸಿ ವಿಫಲರಾದರು. ನಂತರ ಈ ರೀತಿಯ ಸಂಭಾಷಣೆ ನಡೆಯಿತು. ಬಾಬಾರವರು, ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹೇಮಾಡಪಂತ. ಈ ದಿವಸ ಸಂತೆ, ಆದ್ದರಿಂದ ಕಾಳು ಕೊಂಡು ತಿನ್ನುತ್ತಾ ಬಂದಿದ್ದಾನೆ. ಅದು ನನಗೆ ಗೊತ್ತು, ಈ ಕಾಳುಗಳೇ ಸಾಕ್ಷಿ, ಇದರಲ್ಲಿ ಆಶ್ಚರ್ಯವೇನು ಎಂದರು. ಅದಕ್ಕೆ ಹೇಮಾಡಪಂತರು, ಬಾಬಾ, ನಾನು ಒಬ್ಬಂಟಿಗನಾಗಿ ತಿನ್ನುವುದನ್ನೇ ಅರಿಯನು, ನನ್ನ ಮೇಲೆ ಅಪವಾದವೇಕೆ? ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ, ಸಂತೆಗೆ ಹೋಗಿಯೂ ಇಲ್ಲ. ಆದ್ದರಿಂದ ನಾನು ಪುಟಾಣಿ ಕೊಳ್ಳಲು ಹೇಗೆ ಸಾಧ್ಯ? ಪುಟಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ? ನನ್ನೊಡನೆ ಇರುವವರಿಗೆ ಹಂಚದೆ ನಾನು ಏನನ್ನೂ ತಿನ್ನುವುದಿಲ್ಲ ಎಂದರು. ಬಾಬಾರವರು, ಹೌದು, ನೀನು ನಿನ್ನೊಡನೆ ಇರುವವರಿಗೆಲ್ಲ ಹಂಚಿ ತಿನ್ನುವೆ ಎಂಬುದು ನಿಜ. ಯಾರೂ ಸಮೀಪದಲ್ಲಿ ಇಲ್ಲದಿದ್ದರೆ ನೀನಾಗ ಏನು ಮಾಡುವೆ? ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ? ನನಗೇನಾದರೂ ಕೊಡುವೆಯೋ ಎಂದು ಕೇಳಿದರು. ಇದರಿಂದ ಬಾಬಾ ಯಾವ ನೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ. ನಮ್ಮ ಇಂದ್ರಿಯಗಳು ವಿಷಯಗಳಿಂದ ಸಂತೋಷಪಡುವ ಮುನ್ನ ನಾವು ಪರಮಾತ್ಮನನ್ನು ಸ್ಮರಿಸಬೇಕು. ಇಂದ್ರಿಯಗಳು ಅಭಿಲಾಷೆ ಇರದೆ ಇರಲಾರವು. ಆದರೆ ವಿಷಯಗಳನ್ನು ಮೊದಲು ಗುರುವಿಗೆ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಉಂಟಾಗುವುದಿಲ್ಲ. ಈ ರೀತಿ ಆಶೆ, ಕೃಪಣತೆ, ಕೋಪ ಎಂಬ ವೃತ್ತಿಗಳನ್ನು ಮೊದಲು ಗುರುವಿಗೆ ಅರ್ಪಿಸಿದರೆ ದೇವರು ನಮಗೆ ಸಹಾಯವೆಸಗುತ್ತಾನೆ. ವಿಷಯವನ್ನು ಭೋಗಿಸುವ ಮೊದಲೇ ನಮ್ಮ ಹತ್ತಿರವೇ ಇರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಭೋಗ್ಯಾರ್ಹವೇ ಎಂಬ ಪ್ರಶ್ನೆ ಉದ್ಭವಿಸುವುದು. ವಿಷಯವು ಭೋಗ್ಯಾರ್ಹವಲ್ಲದಿದ್ದರೆ ಅದನ್ನು ತಿರಸ್ಕರಿಸುವ ಪರಿಜ್ಞಾನ ಉಂಟಾಗುವುದು. ಆಗ ನಮ್ಮ ಕೆಟ್ಟ ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ. ಆಗ ಗುರುವಿನಲ್ಲಿ ಪ್ರೀತಿ ಜನಿಸಿ ಜ್ಞಾನವು ತಾನಾಗಿಯೇ ಉಕ್ಕುತ್ತದೆ. ಜ್ಞಾನ ಉದಯವಾದರೆ ಈ ದೇಹ ಸ್ಮೃತಿ ಎಂಬ ಬಂಧನದಿಂದ ಮುಕ್ತವಾಗಿ ನಮ್ಮ ಬುದ್ಧಿಯು ಚೈತನ್ಯ ಸ್ಮೃತಿಯಲ್ಲಿ ಲೀನವಾಗುತ್ತದೆ. ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ. ಆಗ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡುಬರುವುದಿಲ್ಲ. ಆದ್ದರಿಂದ ಈ ಭೇದಭಾವ ಬದಿಗಿಟ್ಟು ದೇವರು ಮತ್ತು ಗುರು ಇವರು ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯಾವ ವಸ್ತುವನ್ನೂ ಗುರುವಿನ ಸ್ಮರಣೆ ಇಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು. ನಮ್ಮ ಮನಸ್ಸು ಈ ರೀತಿ ತಯಾರಾದರೆ
ನಮಗೆ ಯಾವಾಗಲೂ ಬಾಬಾರವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರವಾಗಿ ಬೆಳೆಯುವುದು, ಬಾಬಾ ಅವರ ಸಗುಣ ರೂಪವು ನಮ್ಮದೇ ಆಗುವುವು. ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದಾಗ ಹಸಿವು, ತೃಷೆ ಮತ್ತು ಸಂಸಾರದ ಸುಖ ಎಲ್ಲವೂ ಮಾಯವಾಗಿ ನಮಗೆ ಶಾಂತಿ ದೊರೆಯುತ್ತದೆ. ಈ ಮೇಲಿನ ಕಥೆಯನ್ನು ಹೇಳುತ್ತಿರುವಾಗ ಹೇಮಾಡ ಪಂತರಿಗೆ ಇದೇ ನೀತಿಯನ್ನು ನಿರೂಪಿಸಿದ ಸುಧಾಮನ ಕಥೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸಿರುತ್ತಾರೆ. ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಂದೀಪಿನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು. ಆಗ ಋಷಿ ಪತ್ನಿಯು ಮೂವರಿಗೂ ಸಾಕಾಗುವಷ್ಟು ಕಡಲೆ ಕೊಟ್ಟು ಸುಧಾಮನನ್ನು ನಂತರ ಕಳುಹಿಸಿದಳು. ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಸಂಧಿಸಿ, ದಾದಾ, ಬಹಳ ಬಾಯಾರಿಕೆಯಾಗಿದೆ, ನನಗೆ ನೀರು ಬೇಕು ಎಂದನು. ಅದಕ್ಕೆ ಸುಧಾಮನು, ಹೊಟ್ಟೆ ಬರಿದಿರುವಾಗ ನೀರು ಕುಡಿಯಬಾರದು, ಸ್ವಲ್ಪ ಹೊತ್ತು ವಿಶ್ರಮಿಸಿಕೋ ಎಂದು ಹೇಳಿದನು. ನಾನು ಕಡಲೆ ತಂದಿದ್ದೇನೆ, ತೆಗೆದುಕೋ ಅಂತ ಆತ ಹೇಳಲೇ ಇಲ್ಲ. ಕೃಷ್ಣನು ಆಯಾಸವಾಗಿದ್ದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದನು. ಇದನ್ನು ನೋಡಿದ ಸುಧಾಮನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು. ಆಗ ಕೃಷ್ಣನು ಎಚ್ಚರವಾಗಿ, ದಾದಾ, ಏನು ತಿನ್ನುತ್ತಿರುವೆ, ಸಪ್ಪಳಬೇಕೆ ಎಂದು ಕೇಳಿದನು. ಅದಕ್ಕೆ ಸುಧಾಮನು, ತಿನ್ನುವುದಕ್ಕೇನಿದೆ, ಚಳಿಯಿಂದ ನಡುಗುತ್ತಿದ್ದೇನೆ, ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸಲು ಸಹ ಆಗುವುದಿಲ್ಲ ಎಂದನು. ಇದನ್ನು ಕೇಳಿ ಸರ್ವಜ್ಞನಾದ ಕೃಷ್ಣನು, ನಾನೊಂದು ಕನಸನ್ನು ಕಂಡೆ. ಅದರಲ್ಲಿ ಒಬ್ಬನು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು. ಅವನನ್ನು ವಿಚಾರಿಸಿದಾಗ, ಏನು ಮಣ್ಣು ತಿನ್ನಲಿ ಎಂದನು. ಅದಕ್ಕೆ ಇನ್ನೊಬ್ಬನು, ಅದು ಹಾಗೆಯೇ ಆಗಲಿ ಎಂದನು. ದಾದಾ, ಇದು ಕನಸು ಮಾತ್ರ, ನನ್ನನ್ನು ಬಿಟ್ಟು ನೀನು ಏನನ್ನೂ ತಿನ್ನುವುದಿಲ್ಲವೆಂಬುದು ನನಗೆ ಗೊತ್ತಿದೆ, ಕನಸಿನ ಪ್ರೇರಣೆಯಿಂದ ಕೇಳಿದನಷ್ಟೇ ಎಂದನು. ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ, ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ. ಆದ್ದರಿಂದ ಅವನು ಮಾಡಿದುದನ್ನು ಅನುಭವಿಸಲೇಬೇಕಾಯಿತು. ಆದ್ದರಿಂದಲೇ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಡು ಬಡತನವನ್ನು ಅನುಭವಿಸಬೇಕಾಯಿತು. ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಹಿಡಿ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಃಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು. ಬಾಬಾ ಅವರು ಶಾಂತಿದೂತರ ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಶ್ರೀ ಹೇಮಾಡಪಂತರು ವಿವರಿಸಿರುತ್ತಾರೆ. ಅಣ್ಣ ಚಿಂಚಣೀಕರ ಎಂಬ ಭಕ್ತನೊಬ್ಬನಿದ್ದನು. ಆತ ಬಹಳ ನಿಷ್ಠುರವಾದಿಯಾಗಿದ್ದವನು, ಯಾರಿಗೂ ಹೆದರುತ್ತಿರಲಿಲ್ಲ, ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿ ಇಟ್ಟಿದ್ದನು. ಬಾಹ್ಯದಲ್ಲಿ ನಿರ್ದಯನಾಗಿ ಕಂಡರೂ ಅವನು ಒಳ್ಳೆಯ ಮನಸ್ಸಿನವನಾಗಿದ್ದನು. ಆದುದರಿಂದ ಬಾಬಾ ಅವರು ಅವನನ್ನು ಪ್ರೀತಿಸುತ್ತಿದ್ದರು. ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು. ಅಂತೆಯೇ ಚಿಂಚಣೀಕರ ಸಹ ಬಾಬಾ ಅವರ ಎಡಗೈಯನ್ನು ತಿಕ್ಕುತ್ತಿದ್ದನು, ಬಲಗೈಯನ್ನು ವೇಣುಬಾಯಿ ಕೌಜಲಿಗಿ ಎಂಬ ಮುದುಕಿಯು ತಿಕ್ಕುತ್ತಿದ್ದಳು. ಅವಳ ಆತ್ಮ ಪರಿಶುದ್ಧವಾಗಿತ್ತು. ಅವಳು ಬಾಬಾರವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕಹತ್ತಿದಳು. ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು. ಎಡಭಾಗದಲ್ಲಿದ್ದ ಚಿಂಚಣೀಕರ ಒಲುಗಾಡದೆ ನಿಂತಿದ್ದನು. ತಿಕ್ಕುವ ರಭಸದಲ್ಲಿ ಮಾವಸೀಬಾಯಿಯ ಮುಖ ಅತ್ತಿತ್ತ ಹೊರಳಾಡುತ್ತಿತ್ತು. ಹೀಗೆಯೇ ಸೇವೆ ಮಾಡುತ್ತಿದ್ದಾಗ ಮಾವಸೀಬಾಯಿಯ ಮುಖವು ಅಣ್ಣ ಅವರ ಮುಖಕ್ಕೆ ತಗುಲಿತು. ಆಗ ಅವಳು, ಈ ಅಣ್ಣ ಬಹಳ ತುಂಟ, ನನಗೆ ಮುತ್ತಿರಲು ಪ್ರಯತ್ನಿಸುತ್ತಿದ್ದಾನೆ, ಮುದುಕನಾಗಿದ್ದಾನೆ, ಇವನಿಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಎಂದು ಟೀಕಿಸಿದಳು. ಇದನ್ನು ಕೇಳಿ ಅಣ್ಣ ಕೋಪಗೊಂಡು, ನೀನು ನನಗೆ ತುಂಟನೆಂದೆಯ, ನಾನೇನು ಅಷ್ಟು ಮೂರ್ಖನೋ, ನೀನು ಕಾಲು ಕೆದರಿ ಜಗಳವಾಡುತ್ತಿರುವಿ ಎಂದನು. ಅಲ್ಲಿ ನೆರೆದವರೆಲ್ಲರೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು. ಬಾಬಾ ಮಾತ್ರ ಇಬ್ಬರನ್ನು ಸಮಭಾವದಿಂದ ಕಾಣುತ್ತಿದ್ದು ಅವರು ಇಬ್ಬರನ್ನೂ ಸಮಾಧಾನ ಮಾಡಲೆತ್ನಿಸಿದರು. ಆಗ ಅವರು ಪ್ರೀತಿಯಿಂದ, ಓ ಅಣ್ಣ, ಅನಾವಶ್ಯಕವಾಗಿ ಏಕೆ ಈ ಜಗಳ, ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು, ನನಗರ್ಥವಾಗುವುದಿಲ್ಲ, ಅದರಲ್ಲಿ ಪಾಪವೇನಿದೆ ಎಂದರು. ಇದನ್ನು ಕೇಳಿ ಇಬ್ಬರೂ ಸಮಾಧಾನ ಹೊಂದಿದರು. ಬಾಬಾ ತಮ್ಮ ಭಕ್ತರು ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿ ನೀಡಿದ್ದರು. ಯಾರೂ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲಾಗುತ್ತಿರಲಿಲ್ಲ. ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಇನ್ನೊಂದು ಸಂದರ್ಭದಲ್ಲಿ ಮಾವಸಿ ಬಾಯಿ ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳು. ಅವಳು ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಗಾಬರಿಗೊಂಡಿದ್ದರು. ಆಗ ಅವರು, ಓ ತಾಯಿ, ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆ ತಿಕ್ಕಿರಿ,
ಇಲ್ಲದಿದ್ದರೆ ನೀವು ಬಾಬಾರವರ ಕರುಳುಗಳನ್ನು ಕೀಳುವಿರಿ ಎಂದರು. ಇದನ್ನು ಕೇಳಿದ ಕೂಡಲೇ ಆಸನದಿಂದ ಎದ್ದ ಬಾಬಾ ತಮ್ಮ ಸಟಕ ನೆಲಕ್ಕೆ ಹೊಡೆದರು. ಕೋಪದಿಂದ ಅವರ ನೇತ್ರಗಳು ಕೆಂಪಾದವು. ಅವರು ಸಟಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಬತ್ತಲಾರಂಭಿಸಿದರು. 2 ಅಡಿ ಉದ್ದವಾಗಿದ್ದಿರುವ ಆ ಸಟಕ ಬಾಬಾರವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿತು. ಇದನ್ನು ಕಂಡ ಜನರ ಗಾಬರಿ ಇಮ್ಮಡಿಯಾಯಿತು. ಯಾರಿಗೂ ಬಾಬಾರವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ. ಬಾಬಾರವರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡೇ ಇತರರು ಮಾವಸಿಬಾಯಿಗೆ ಜಾಗರೂಕರಾಗಿರಲು ಹೇಳಿದ್ದರು. ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ. ಹೀಗೆ ಅವರ ಸದುದ್ದೇಶವು ವಿಪತ್ತಿಗೆ ದಾರಿಯಾಯಿತು. ಅದೃಷ್ಟವಶಾತ್ ಬಾಬಾ ಕೂಡಲೇ ಶಾಂತರಾಗಿ ಸಟಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು. ಅಂದಿನಿಂದ ಭಕ್ತರು ಸಾಯಿಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯಪ್ರವೇಶಿಸುವುದು ತಪ್ಪೆಂದು ಅರಿತರು. ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ. ಎಂಬಲ್ಲಿಗೆ 24ನೇ ಅಧ್ಯಾಯ ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿ ಪ್ರಣಾಮ್. 25ನೇ ಅಧ್ಯಾಯ. ಪರಮ ಯೋಗೀಶ್ವರರು, ಪರಬ್ರಹ್ಮರು, ದೇವರ ಅವತಾರ ಪುರುಷರು, ದಯಾಸಾಗರರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸುತ್ತೇವೆ. ಆತ್ಮರಾಮರು, ಮಂಗಳದಾಯಕ ವಿಷಯಗಳ ತವರು ಮನೆಯು, ಯೋಗ ಸಂಪನ್ನರೂ ಆದ ಶ್ರೀ ಸಾಯಿಯವರಿಗೆ ಜಯವಾಗಲಿ. ಸಾಯಿಬಾಬಾ ಯಾವಾಗಲೂ ಕರುಣಾ ಸಾಗರರಾಗಿದ್ದರು. ಮನಃಪೂರ್ವಕವಾದ ಭಕ್ತಿಯೊಂದೇ ಅವರಿಗೆ ಬೇಕಾದುದು. ಭಕ್ತರಲ್ಲಿ ನಿಶ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆ ಇದ್ದರೆ ಅವರ ಅಭೀಷ್ಟಗಳು ಬೇಗನೆ ಈಡೇರುವವು. ಹೇಮಾಡಪಂತರ ಮನಸ್ಸಿನಲ್ಲಿ ಸಾಯಿಯವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ ಅವರು ಅದನ್ನು ಅವರಿಂದ ಬರೆಸಿದರು. ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸು ಎಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು. ಬುದ್ಧಿಗೆ ಬಲ ಬಂದು ಈ ಕೆಲಸದ ಭಾರವನ್ನು ಹೊರುವ ಧೈರ್ಯ ಹುಟ್ಟಿತು. ನಾನು ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ, ಅದೇ ನೀವು ಈಗ ಪಡೆದಿರುವ ಸಾಯಿ ಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ. ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಎಂದು ಹೇಮಾಡಪಂತರು ಹೇಳಿದ್ದಾರೆ. ಭಕ್ತನು ತನ್ನ ತನು ಮನ ಧನಗಳೆಲ್ಲವನ್ನೂ ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಅಚಲ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಇದನ್ನು ಉದಾಹರಿಸುವ ದಾಮೋ ಅಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ. ಈ ಹಿಂದೆ 6ನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ. ಇವರು 1985ರಲ್ಲಿ ಶಿರಡಿಗೆ ಹೋಗಿ ಶ್ರೀರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಆ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು. ಅಲ್ಲಿಗೆ ಬರುತ್ತಿದ್ದ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಲೂ ಇದ್ದರು. ದಾಮು ಅಣ್ಣ ಅವರ ಸ್ನೇಹಿತನೊಬ್ಬನು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡಲು ಅವರನ್ನು ಪ್ರಚೋದಿಸಿದನು. ಒಂದು ಸಟ್ಟ ವ್ಯವಹಾರದಲ್ಲಿ 2 ಲಕ್ಷ ರೂಪಾಯಿಗಳ ಲಾಭ ದೊರಕುವುದೆಂದು ಕಾಗದ ಬರೆದು ತಿಳಿಸಿದ್ದನು. ದಳ್ಳಾಳಿಯೂ ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದ್ದರು. ದಾಮು ಅಣ್ಣ ಸ್ವಲ್ಪ ಹೊತ್ತು ಯೋಚಿಸಿದರು. ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ. ತಾವು ಬಾಬಾ ಅವರ ಭಕ್ತರಾಗಿದ್ದುದರಿಂದ ಅವರನ್ನು ಈ ವಿಚಾರವಾಗಿ ಕೇಳಬೇಕೆಂದು ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದು ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿದರು. ಮಾರನೇ ದಿನ ಶ್ಯಾಮ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅದನ್ನು ಅವರ ಮುಂದಿಟ್ಟರು. ಆಗ ಬಾಬಾ, ಈ ಪತ್ರ ಯಾರದು, ಸಮಾಚಾರವೇನು ಎಂದು ವಿಚಾರಿಸಲು ಶ್ಯಾಮ ಅವರು, ನಗರದ ದಾಮು ಅಣ್ಣ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿರುತ್ತಾರೆ ಎಂದರು. ಅದಕ್ಕೆ ಬಾಬಾರವರು, ಅವನೇನು ಬರೆಯುತ್ತಾನೆ, ಅವನ ಯೋಚನೆ ಏನು, ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆದಿರುವಂತಿದೆ, ಓದು, ಪತ್ರವನ್ನು ಓದು ಎಂದರು. ಆಗ ಶ್ಯಾಮ, ನೀವು ಹೇಳಿದುದೇ ಪತ್ರದಲ್ಲಿ ಲಿಖಿತವಾಗಿದೆ ಬಾಬಾ. ಓ ದೇವ, ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡುತ್ತಿರುವಿರಿ. ಅವರು ಬಳಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರ ಮುಖೇನ ನೀವು ಬರಮಾಡಿಕೊಳ್ಳುವಿರಿ. ಪತ್ರದಲ್ಲಿರುವ ವಿಚಾರಗಳು ತಮಗೆ ತಿಳಿದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯಪಡಿಸುತ್ತಿದ್ದೀರಿ ಎಂದರು. ಅದಕ್ಕೆ ಬಾಬಾ, ಓ ಶ್ಯಾಮ, ದಯವಿಟ್ಟು ಪತ್ರ ಓದು.
ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು. ಶ್ಯಾಮ ಪತ್ರವನ್ನು ಓದಿದರು. ಬಾಬಾ ಅವರು ಗಮನವಿಟ್ಟು ಕೇಳಿ ಕನಿಕರದಿಂದ, ಈ ದಾಮು ಅಣ್ಣ ಹುಚ್ಚನಾಗಿದ್ದಾನೆ, ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು. ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ, ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ, ಈ ರೀತಿ ಬರೆ ಎಂದರು. ಶ್ಯಾಮ ಅವರು ಹಾಗೆ ಉತ್ತರ ಬರೆದೂ ಕಳಿಸಿದರು. ಇದನ್ನು ನೋಡಿದ ದಾಮು ಅಣ್ಣ ಅವರ ಆಶೆಯೆಲ್ಲ ಮಣ್ಣುಪಾಲಾಯಿತು. ಬಾಬಾ ಅವರನ್ನು ಈ ಬಗ್ಗೆ ಸಮಾಲೋಚಿಸುವುದೇ ತಪ್ಪಾಯಿತೆಂದು ಅವರು ಭಾವಿಸಿದರು. ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರಮುಖೇನ ಉತ್ತರ ಪಡೆಯುವುದಕ್ಕೂ ಮತ್ತು ಸಮಕ್ಷಮ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದಿದ್ದುದರಿಂದ ಕೂಡಲೇ ಶಿರಡಿಗೆ ದಾಮು ಅಣ್ಣ ಆಗಮಿಸಿದರು. ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು. ಬಾಬಾ ಅವರನ್ನು ಪುನಃ ಕೇಳುವ ಧೈರ್ಯವಿರಲಿಲ್ಲ. ಆಗ ಮನಸ್ಸಿನಲ್ಲಿಯೇ ಅವರು, ಬಾಬಾ ನನಗೆ ಈ ವ್ಯವಹಾರದಲ್ಲಿ ಸಹಾಯವೆಸಗಿದರೆ ಲಾಭದ ಕೆಲವು ಭಾಗವನ್ನು ನಿಮಗೆ ಅರ್ಪಿಸುವೆ ಎಂದರು. ಈ ರೀತಿ ದಾಮು ಅಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಅದು ತಿಳಿಯದೇ ಇರಲಿಲ್ಲ. ಮಗುವು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತದೆ, ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆಗಳನ್ನು ತಿನ್ನಿಸುತ್ತಾಳೆ. ಹಾಗೆಯೇ ಬಾಬಾ ದಾಮು ಅಣ್ಣ ಕಾಸಾರ ಅವರ ಇಂಗಿತವನ್ನರಿತು, ಬಾಪು ನಾವು ಪ್ರಾಪಂಚಿಕ ಭೋಗವಸ್ತುಗಳ ಗೊಂದಲದಲ್ಲಿ ಸಿಕ್ಕಲಿಚ್ಛಿಸುವುದಿಲ್ಲ ಎಂದರು. ಬಾಬಾ ಅವರ ಅಸಮ್ಮತಿಯನ್ನು ನೋಡಿ ದಾಮು ಅಣ್ಣ ವ್ಯವಹಾರವನ್ನು ಕೈಬಿಟ್ಟರು. ನಂತರ ದಾಮು ಅಣ್ಣ ಅಕ್ಕಿ ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡಲಿಚ್ಛಿಸಿದರು. ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅವರ ಇಂಗಿತ ತಿಳಿದು, ನೀನು ಒಂದು ರೂಪಾಯಿಗೆ 5 ಸೇರಿನಂತೆ ಕೊಂಡು 7 ಸೇರಿನಂತೆ ಮಾರಬೇಕಾಗುತ್ತದೆ ಎಂದರು. ಆದುದರಿಂದ ಅದನ್ನೂ ಕೈಬಿಟ್ಟರು. ಮೊದಲು ಧಾನ್ಯಗಳ ಬೆಲೆ ಏರಿದವು. ಬಾಬಾ ಅವರ ಮಾತು ಸುಳ್ಳು ಎಂಬಂತೆ ದರ ಹೆಚ್ಚಾಗುತ್ತಲೇ ಇದ್ದವು. 2-3 ತಿಂಗಳ ನಂತರ ಚೆನ್ನಾಗಿ ಮಳೆಯಾಯಿತು. ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಲೆ ಇಳಿದವು. ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟವಾಯಿತು. ದಾಮು ಅಣ್ಣ ಅವರ ಸ್ನೇಹಿತನಿಗೆ ಹತ್ತಿಸಟ್ಟ ವ್ಯಾಪಾರದಲ್ಲಿ ಅಪಾರ ಹಾನಿಯಾಯಿತು. ಆದರೆ ದಾಮು ಅಣ್ಣ ಪಾರಾದರು. ಇದರಿಂದ ದಾಮು ಅಣ್ಣ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು. ಗೋವಾದ ಮಾಮಲೆದಾರರಾದ ರಾಳೆ ಎಂಬುವವರು ಬಾಬಾ ಅವರಿಗೆ ಶ್ಯಾಮ ಅವರ ಹೆಸರಿನ ಮೇಲೆ 300 ಮಾವಿನ ಹಣ್ಣಿನ ಪಾರ್ಸಲ್ ಕಳಿಸಿದ್ದರು. ಅವೆಲ್ಲವೂ ಒಳ್ಳೆ ಹಣ್ಣುಗಳಾಗಿದ್ದವು. ಬಾಬಾ ಅವುಗಳಿಂದ 4 ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಮಣ್ಣಿನ ಗಡಿಗೆಯಲ್ಲಿ ಇಟ್ಟರು. ದಾಮು ಅಣ್ಣ ಅವರಿಗೆ 3 ಪತ್ನಿಯರು, ಆದರೂ ಸಂತಾನವಿರಲಿಲ್ಲ. ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿ ಇಲ್ಲ ಎಂದು ಮನಗಂಡಿದ್ದರು. ಆದರೆ ಬಾಬಾ ಅವರಲ್ಲಿ ಅವರ ನಿಸ್ಸೀಮ ಭಕ್ತಿ, ಮಾವಿನ ಹಣ್ಣಿನ ಪಾರ್ಸೆಲ್ ಬಂದು 2 ತಾಸಿನ ಮೇಲೆ ದಾಮು ಅಣ್ಣ ಅವರು ಮಸೀದಿಗೆ ಪೂಜೆ ಮಾಡಲು ಬಂದರು. ಆ ಹಣ್ಣುಗಳು ದಾಮ್ಯಾನವು, ಅವನೇ ಅವುಗಳನ್ನು ತಿಂದು ಸಾಯಲಿ ಎಂದು ಬಾಬಾ ನುಡಿದರು. ಇದನ್ನು ಕೇಳಿ ದಾಮು ಅಣ್ಣ ಅವರಿಗೆ ದಿಗಲಾಯಿತು. ಆದರೆ ಆಗ ಅಲ್ಲಿಯೇ ಇದ್ದ ಮಾಳಸಾಪತಿಯವರು, ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು, ಅವನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿದರೆ ಪರಮಸುಖ ದೊರೆಯುತ್ತದೆ, ಆದುದರಿಂದ ಹಣ್ಣುಗಳನ್ನು ಸ್ವೀಕರಿಸು ಎಂದರು. ಪೂಜೆ ಮುಗಿದ ನಂತರ ದಾಮು ಅಣ್ಣ ಮಸೀದಿಗೆ ಬಂದು, ಈ ಹಣ್ಣು ಹಿರಿಯವಳಿಗೆ ಕೊಡಬೇಕೋ ಅಥವಾ ಚಿಕ್ಕವಳಿಗೋ ಎಂಬುದು ತಿಳಿಯಲಿಲ್ಲ ಎಂದು ಬಾಬಾ ಅವರಿಗೆ ಹೇಳಿದರು. ಆಗ ಬಾಬಾ, ಚಿಕ್ಕವಳಿಗೆ ಅವುಗಳನ್ನು ಕೊಡು, ಈ ಆಮ್ರಲೀಲೆಯಿಂದ ನಿನಗೆ 4 ಗಂಡು ಮತ್ತು 4 ಹೆಣ್ಣು ಮಕ್ಕಳಾಗುತ್ತವೆ ಎಂದು ಆಶೀರ್ವದಿಸಿದರು. ಕೆಲವು ಕಾಲ ಗತಿಸಿತು. ಬಾಬಾ ಅವರ ಮಾತು ಸತ್ಯವಾಯಿತು. ಜ್ಯೋತಿರ್ವಿದ್ಯೆಯ ಮಾತು ಸುಳ್ಳಾಯಿತು. ಬಾಬಾ ಸಮಾಧಿಯಾದ ನಂತರವೂ ಕೂಡ ಅವರ ವಾಕ್ಮಹಿಮೆಯನ್ನು ಮೊದಲಿನಂತೆಯೇ ಎಲ್ಲರೂ ಅನುಭವಿಸಬಹುದು. ನನ್ನಲ್ಲಿ ನಂಬಿಕೆ ಇಡಿ, ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ. ನಿಮ್ಮೊಡನೆ ನಾನೊಬ್ಬನೇ ಅಲ್ಲ, ನನ್ನ ಸಮಾಧಿಯೂ ಸಹ ಮಾತನಾಡುತ್ತದೆ. ನಾನು ನಿಮ್ಮನ್ನು ಅಗಲಿದೆನೆಂದು ನೀವು ಕಳವಳ ಪಡಬೇಕಾಗಿಲ್ಲ. ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತವೆ. ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ, ನನ್ನಲ್ಲಿ ನಂಬಿಕೆ ಇಡಿರಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾ ಹೇಳಿದ್ದಾರೆ. ಹೇಮಾಡ ಪಂತರು ಪ್ರಾರ್ಥನೆ ಮಾಡಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ. ಓ ಸಾಯಿ ಸದ್ಗುರುವೆ, ಭಕ್ತರ ಕಲ್ಪತರುವೆ, ನಿನ್ನನ್ನು ಮತ್ತು ನಿನ್ನ ಪಾದ ದರ್ಶನವನ್ನು ಮರೆಯದಂತಹ ಶಕ್ತಿಯನ್ನು ನೀಡು.
ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸು ದೇವ. ನಮ್ಮ ಇಂದ್ರಿಯ ಚಾಪಲ್ಯವನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖರನ್ನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು. ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ. ಪುತ್ರ ಮಿತ್ರ ಕಳತ್ರ ಯಾರೂ ನಮ್ಮ ಅಂತ್ಯದಲ್ಲಿ ನೆರವಾಗಲಾರರು. ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ. ಅರ್ಥಹೀನ ವಾದ ವಿವಾದ ಮತ್ತು ದುಷ್ಕರ್ಮ ಪ್ರವೃತ್ತಿಯನ್ನು ಪೂರ್ಣ ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸು. ಅಶಾಂತಿಯನ್ನು ತೊಲಗಿಸಿ ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನ ಚಿತ್ತರನ್ನಾಗಿಸು. ನಿನ್ನ ದಯೆ ಮತ್ತು ಪೂರ್ವ ಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ಲೀಲಾಮೃತದ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ವಿಮುಕ್ತಿ ಮಾಡಿದೆ, ನಾವೇ ಧನ್ಯರು. ಈ ಸಂದರ್ಭದಲ್ಲಿ ದಾಮು ಅಣ್ಣ ಅವರ ಹೇಳಿಕೆಯನ್ನು ಪರಿಶೀಲಿಸುವುದು ಸೂಕ್ತವಾಗಿ ಕಂಡುಬರುತ್ತದೆ. ನಾನು ಕೆಳಕಂಡ ಎರಡು ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾ ಅವರ ಮುಂದೆ ಕುಳಿತಾಗ ದೊರಕಿದ ಉತ್ತರಗಳು ಈ ರೀತಿ ಇದೆ. ನಿಮ್ಮ ಹತ್ತಿರ ಅನೇಕರು ಗುಂಪು ಗುಂಪಾಗಿ ಬರುತ್ತಾರೆ, ಅವರೆಲ್ಲರಿಗೂ ಫಲ ದೊರೆಯುವುದೇ? ಬಾಬಾ ಹೇಳುತ್ತಾರೆ, ಪುಷ್ಪಭರಿತವಾದ ಮಾವಿನ ವೃಕ್ಷವನ್ನು ನೋಡು, ಆ ಹೂವುಗಳು ಎಲ್ಲವೂ ಫಲವಾದರೆ ಎಷ್ಟು ಬಳಿತು, ಆದರೆ ಎಲ್ಲವೂ ಹಣ್ಣಾಗುತ್ತವೆಯೇ? ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲು ಇವುಗಳಿಗೆ ಸಿಕ್ಕಿ ಉದುರಿ ಹೋಗುತ್ತವೆ, ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತವೆ. ನೀವು ಸಮಾಧಿ ಹೊಂದಿದರೆ ನಾನೆಷ್ಟು ನಿರಾಧಾರನಾಗುತ್ತೇನೆ, ನಾನು ಬದುಕಿರುವುದು ಹೇಗೆ ಸಾಧ್ಯ? ಬಾಬಾ ಹೇಳುತ್ತಾರೆ, ನೀನು ಎಲ್ಲಿಯಾದರೂ ಇರು, ಏನೇ ಮಾಡುತ್ತಿರು, ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ. ಈ ಮಾತನ್ನು ಅವರು 1918 ತನಕವೂ ಮತ್ತು 1918 ನಂತರವೂ ಪಾಲಿಸಿಕೊಂಡು ಬಂದಿರುತ್ತಾರೆ. ಈಗಲೂ ನನ್ನೊಡನೆ ಇದ್ದಾರೆ, ನನಗೆ ಮಾರ್ಗದರ್ಶಕರಾಗಿದ್ದಾರೆ. ಸುಮಾರು 1910-11 ನನ್ನ ಅಣ್ಣ ತಮ್ಮಂದಿರು ಪಾಲಾಗಿ ನನ್ನಿಂದ ಬೇರೆ ಆದರು. ಅದೇ ಸಮಯದಲ್ಲಿ ನನ್ನ ತಂಗಿಯು ಮೃತಳಾದಳು. ನನ್ನ ಮನೆಯಲ್ಲಿ ಕಳವು ಆಗಿ ಪೊಲೀಸರಿಂದ ವಿಚಾರಣೆಯಾಯಿತು. ಇವೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ದಿತು. ಆಗ ಬಹಳ ಜಿಗುಪ್ಸೆಗೊಂಡಿದ್ದನು. ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದ್ದೆ. ಆದರೆ ಬಾಬಾ ಅವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರ ಮನೆಯಲ್ಲಿ ಹಣೆಗೆ ಗಂಧವಿಟ್ಟು ಹಬ್ಬದ ಊಟ ಮಾಡಲು ಹೇಳಿದರು. 30 ಸ್ನೇಹಿತನಾಗಿ ನನ್ನ ಜೊತೆಯಲ್ಲಿಯೇ ಇದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟ್ಟಿಗೆಯನ್ನು ಮತ್ತು ಅವಳ ಮಂಗಳದಾಯಕ ಮೂಗುತಿಯನ್ನು ಸಹ ಕದ್ದನು. ಆಗ ನಾನು ಬಾಬಾರವರ ಫೋಟೋ ಮುಂದೆ ನಿಂತು ಕಣ್ಣೀರಿಟ್ಟೆನು. ಮರುದಿನವೇ ನನ್ನ ಸ್ನೇಹಿತನು ತೆಗೆದುಕೊಂಡು ಹೋಗಿದ್ದ ಎಲ್ಲ ವಸ್ತುಗಳನ್ನು ಮರಳಿ ತಂದುಕೊಟ್ಟು ನನ್ನ ಕ್ಷಮೆ ಬೇಡಿದನು. ಎಂಬಲ್ಲಿಗೆ 25 ಅಧ್ಯಾಯ ಮುಕ್ತಾಯವಾಗುತ್ತದೆ. ಓಂ ಶ್ರೀ ಸಾಯಿ ಪ್ರಣಾಮ್. 26 ಅಧ್ಯಾಯ. ನಾವು ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಆ ಮಾಯೆಯ ಆಟ. ಕತ್ತಲೆಯಲ್ಲಿ ಹಗ್ಗವನ್ನು ಸಹ ಸರ್ಪವೆಂದೇ ಭ್ರಮಿಸುವ ಹಾಗೆ ನಾವು ಆಟವನ್ನು ನೋಡುತ್ತೇವೆ. ಸದ್ಗುರುವು ನಮ್ಮ ಅರಿವಿನ ಕಣ್ಣು ತೆರೆದು ಅವುಗಳ ನಿಜವಾದ ಜ್ಯೋತಿ ಕಂಡುಬರುವಂತೆ ನಮಗೆ ಸಹಾಯವೆಸಗುತ್ತಾನೆ. ಆದುದರಿಂದ ನಮಗೆ ಯಾವಾಗಲೂ ಸತ್ಯದೃಷ್ಟಿ ದಯಪಾಲಿಸುವಂತೆ ಬಾಬಾ ಅವರನ್ನು ಪ್ರಾರ್ಥಿಸೋಣ. ಹೇಮಾಡ ಪಂತರು ಆದರ್ಶವಾದ ಆರಾಧನೆಯನ್ನು ವಿವರಿಸಿರುತ್ತಾರೆ. ಸದ್ಗುರುವಿನ ಪಾದಪೂಜೆಗೆ ನಾವು ಬಿಸಿ ನೀರಾದ ಆನಂದ ಬಾಷ್ಪವನ್ನು ಉಪಯೋಗಿಸೋಣ. ಪ್ರೀತಿ ಎಂಬ ಗಂಧವನ್ನು ಅವನ ಮೈಗೆ ಲೇಪಿಸೋಣ. ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನನ್ನು ಅಲಂಕರಿಸೋಣ. ನಮ್ಮ ಅಷ್ಟ ಸಾತ್ವಿಕ ರಸಭಾವಗಳೆಂಬ ಅಷ್ಟ ತಾವರೆಗಳನ್ನು, ದೃಢ ಚಿತ್ತವೆಂಬ ಫಲವನ್ನು ಅವನಿಗೆ ಅರ್ಪಿಸೋಣ. ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಾರ ವಿಂದಗಳಲ್ಲಿ ಇಡೋಣ. ಈ ರೀತಿಯಾದ ಸರ್ವಾಭರಣಗಳಿಂದ ಅವನನ್ನು ಅಲಂಕರಿಸಿದ ನಂತರ ಶಕೆಯನ್ನು ಹೋಗಲಾಡಿಸಲು ಭಕ್ತಿ ಎಂಬ ಚಾಮರವನ್ನು ಬೀಸೋಣ. ಇಂಥ ಆರಾಧನೆಯ ನಂತರ ನಮ್ಮ ಮನಸ್ಸನ್ನು ಅಂತರ್ಮುಖಿಸು. ಸತ್ಯ ಮಿಥ್ಯಗಳಿಗಿರುವ ವ್ಯತ್ಯಾಸ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸು. ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳಲ್ಲಿ ವಿರಕ್ತಿಯನ್ನುಂಟು ಮಾಡಿ ಆತ್ಮಜ್ಞಾನವನ್ನು ಹೊಂದಲು ಸಹಾಯ ಮಾಡು. ನಾವು ನಮ್ಮ ತನು ಮನ ಧನಗಳೆಲ್ಲವನ್ನೂ ನಿನಗೆ ಅರ್ಪಿಸಿ ಶರಣಾಗತರಾಗಿದ್ದೇವೆ.
ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂತಹ ನೇತ್ರಗಳನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳನ್ನು ನಿನ್ನ ನೇತ್ರಗಳಂತೆಯೇ ಮಾರ್ಪಡಿಸು. ನಿನ್ನ ಮನಸ್ಸಿಗೆ ಬಂದಂತೆ ನಮ್ಮ ದೇಹ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಡು. ನಮ್ಮ ಮನಸ್ಸು ನಿನ್ನ ಪಾದಗಳಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಬೇರೊಬ್ಬ ಗುರುವಿನ ಶಿಷ್ಯರಾದ ಪಂತ ಎಂಬುವವರು ಒಮ್ಮೆ ಶಿರಡಿಗೆ ಬರುವ ಸಂದರ್ಭ ಬಂದಿತು. ಅವರಿಗೆ ಶಿರಡಿಗೆ ಬರುವ ಮನಸ್ಸು ಇದ್ದಿರಲಿಲ್ಲ. ಆದರೆ ಮಾನವನು ಎಣಿಸುವುದೊಂದು, ದೈವ ಬಗೆಯುವುದೊಂದು. ಅವರು BBCI ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಶಿರಡಿ ಯಾತ್ರಿಕರ ಪರಿಚಯವಾಯಿತು. ಅವರೆಲ್ಲರೂ ಇವರನ್ನು ಶಿರಡಿಗೆ ಬರಬೇಕೆಂದು ಬಲವಂತ ಮಾಡಿದರು. ಉಪಾಯವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಅವರೆಲ್ಲರೂ ಮುಂಬಯಿಯಲ್ಲಿ ಇಳಿದರು. ಆದರೆ ಪಂತರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರಿಕರ ಗುಂಪನ್ನು ಸೇರಿ ಶಿರಡಿಗೆ ಬಂದರು. ಮಾರನೆಯ ದಿನ ಮಸೀದಿಗೆ ಬಂದರು. ಬಾಬಾರವರ ಹತ್ತಿರ ನೆರೆದಿದ್ದ ಭಕ್ತರ ಸಮುದಾಯವನ್ನು ಕಂಡು ಎಲ್ಲರೂ ಆನಂದಿಸಿದರು. ಆದರೆ ಪಂತರು ಮಾತ್ರ ಮೈಮರೆತು ಮೂರ್ಛೆ ಹೋದರು. ಅವರನ್ನು ಮೂರ್ಛೆಯಿಂದ ಎಚ್ಚರಿಸಲು ಬಹಳ ಜನರು ಪ್ರಯತ್ನಪಟ್ಟರು. ನಂತರ ಬಾಬಾ ಅವರು ದಯೆಯಿಂದ ಅವರ ಮೇಲೆ ನೀರು ಚಿಮುಕಿಸಲು ಪ್ರಜ್ಞೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತರು. ಇವರು ಬೇರೊಬ್ಬ ಗುರುವಿನ ಭಕ್ತರೆಂದು ಅರಿತ ಸರ್ವಜ್ಞರಾದ ಬಾಬಾ ಅವರಿಗೆ, ಏನೇ ಬರಲಿ ನಿನ್ನ ಆಧಾರವನ್ನು ಭದ್ರವಾಗಿ ಹಿಡಿದುಕೋ, ಬಿಡಬೇಡ, ನಿಶ್ಚಲನಾಗಿ ಅವನೊಡನೆ ಐಕ್ಯವಾಗಿರು ಎಂದು ಹೇಳಿ ಅವರಿಗೆ ತಮ್ಮ ಗುರುವಿನಲ್ಲಿದ್ದ ನಂಬಿಕೆಯನ್ನು ದೃಢಪಡಿಸಿದರು. ಪಂತರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿದರು. ಬಾಬಾರವರ ಈ ದಯೆಯನ್ನು ಪಂತರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ. ಮುಂಬಯಿಯ ಹರಿಶ್ಚಂದ್ರ ಪಿತಳೆಯವರ ಮಗನಿಗೆ ಆಗಾಗ್ಗೆ ಮಲರೋಗ ಬರುತ್ತಿತ್ತು. ಪರದೇಶಿ ಮತ್ತು ಆಯುರ್ವೇದ ವೈದ್ಯರಿಂದ ಔಷಧ ಕೊಡಿಸಿದರೂ ಗುಣ ಕಂಡುಬರಲೇ ಇಲ್ಲ. ಸಂತರನ್ನು ಮೊರೆ ಹೋಗುವ ಒಂದೇ ಒಂದು ಚಿಕಿತ್ಸಾ ಕ್ರಮ ಉಳಿಯಿತು. ದಾಸಗಣು ಅವರ ಕೀರ್ತನೆಯಿಂದ ಬಾಬಾರವರ ಕೀರ್ತಿ ಮುಂಬಯಿ ಪ್ರಾಂತ್ಯದಲ್ಲೆಲ್ಲ ಹರಡಿತ್ತೆಂದು ಈ ಮೊದಲೇ ತಿಳಿಸಲಾಗಿದೆ. ಈ ಕೀರ್ತನೆಗಳನ್ನು ಕೇಳಿದ ಪಿತಳೆಯವರು ಬಾಬಾರವರ ದರ್ಶನ ಮಾತ್ರದಿಂದಲೇ ಸರ್ವರೋಗ ನಿವಾರಣೆಯಾಗುತ್ತದೆಂದು ಭಾವಿಸಿ ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೆಗೆದುಕೊಂಡು ಕುಟುಂಬ ಸಮೇತ ಶಿರಡಿಗೆ ಬಂದರು. ಮಸೀದಿಗೆ ಹೋಗಿ ತಮ್ಮ ರೋಗಪೀಡಿತ ಮಗನನ್ನು ಬಾಬಾ ಅವರ ಪಾದಗಳ ಬಳಿ ಮಲಗಿಸಿ ಅವರ ಮುಂದೆ ಧ್ಯಾನಾಸಕ್ತರಾಗಿ ಕುಳಿತರು. ಬಾಬಾ ಅವರು ಆ ಹುಡುಗನನ್ನು ನೋಡಿದ ಕೂಡಲೇ ಅವನ ಪರಿಸ್ಥಿತಿ ಕೆಟ್ಟಿತು. ಹುಡುಗನು ಕಣ್ಣಿನ ಗುಡ್ಡೆ ಮೇಲಕ್ಕೆ ಹೊರಳಿಸಿ ನಿಸ್ತೇಜನಾಗಿ ಬಿದ್ದು ಬಿಟ್ಟನು. ಅವನು ಉಸಿರನ್ನು ತ್ಯಜಿಸಿದನೋ ಎಂಬಂತೆ ಮೈಯೆಲ್ಲ ಬೆವೆತು ಬಾಯಿಯಿಂದ ನೊರೆ ಬರಲಾರಂಭಿಸಿತು. ಇದನ್ನು ಕಂಡು ಮಾತಾ ಪಿತೃಗಳು ಗಾಬರಿಗೊಂಡರು. ಈ ತರಹದ ರೋಗ ಆ ಹುಡುಗನಿಗೆ ಸ್ವಲ್ಪ ಕಾಲದಿಂದ ಆಗಾಗ್ಗೆ ಬರುತ್ತಿತ್ತು. ಈಗ ಅದರ ಅವಧಿ ಹೆಚ್ಚಾಯಿತು. ದರೋಡೆಯನ್ನು ಮಾಡಲು ಹೊರಟ ಕಳ್ಳನ ಮೇಲೆ ಆ ಮನೆಯೇ ಉರುಳಿ ಬಿದ್ದಂತೆಯೂ, ವ್ಯಾಘ್ರದ ಹೆದರಿಕೆಯಿಂದ ಓಡುತ್ತಿದ್ದ ಗೋವು ಕಟುಕನ ಕೈಗೆ ಸಿಕ್ಕಿದಂತೆಯೂ, ಬಿಸಿಲಿನ ಬೇಗೆಯನ್ನು ತಡೆಯಲಾರದೆ ವೃಕ್ಷದ ನೆರಳಲ್ಲಿ ಕುಳಿತರೆ, ವಿಶ್ರಾಂತಿ ಪಡೆಯಲು ಹೋದರೆ ಆ ಪ್ರಯಾಣಿಕನ ಮೇಲೆ ಆ ವೃಕ್ಷವೇ ಉರುಳಿದಂತೆಯೂ, ಪರಮಭಕ್ತನು ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ಆ ದೇಗುಲವೇ ಅವನ ಮೇಲೆ ಮೊಗಚಿಕೊಂಡಂತೆಯೂ, ಆ ಹುಡುಗನ ತಾಯಿ ಚಿಂತಾಕ್ರಾಂತಳಾಗಿ ರೋಧಿಸಿದಳು. ಇದನ್ನು ಕಂಡು ಬಾಬಾ ಅವರು, ಅಮ್ಮ ಏಕೆ ಹೀಗೆ ರೋಧಿಸುತ್ತೀ? ಅಳುವುದನ್ನು ನಿಲ್ಲಿಸು. ನಿನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗು. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿ ಸಮಾಧಾನಪಡಿಸಿದರು. ಬಾಬಾರವರ ಆಜ್ಞೆಯನ್ನು ಪರಿಪಾಲಿಸಿದ ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ನುಡಿದ ಪ್ರಕಾರ ಹುಡುಗನಿಗೆ ಪ್ರಜ್ಞೆ ಬಂದಿತು. ನಂತರ ಅವರೆಲ್ಲರೂ ಅನುಮಾನರಹಿತರಾಗಿ ಬಾಬಾರವರ ಬಳಿಗೆ ಹೋಗಿ ನಮಸ್ಕರಿಸಿದರು. ಆಗ ಬಾಬಾ ಅವರು, ನಿಮ್ಮ ಅನುಮಾನ ಶಂಕೆ ಎಲ್ಲವೂ ದೂರವಾದವೆ, ಶಾಂತಿ ಹೊಂದಿದಿರಾ? ಶ್ರೀಹರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ಅಚಲ ವಿಶ್ವಾಸ ಇಟ್ಟವರನ್ನು ಅವನು ಕಾಪಾಡುವನು ಎಂದರು. ನಂತರ ಪಿತಳೆಯವರು ಎಲ್ಲರಿಗೂ ಸಿಹಿ ತಿನಿಸನ್ನು ಹಂಚಿದರು. ಬಾಬಾ ಅವರಿಗೆ ಒಳ್ಳೆಯ ಫಲ, ಪುಷ್ಪ ಮತ್ತು ವೀಳ್ಯವನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರು. ಶ್ರೀಮತಿ ಪಿತಳೆಯವರು ಸಾತ್ವಿಕರಾಗಿ ದೇವರಲ್ಲಿ ಭಕ್ತಿ ಇಟ್ಟಿದ್ದರು. ಬಾಬಾ ಅವರನ್ನೇ ದಿಟ್ಟಿಸಿ ನೋಡುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಕಂಬಕ್ಕೆ ಒರಗಿಕೊಂಡು ಕುಳಿತಿದ್ದರು. ಇವರ ಅಪೂರ್ವ ಭಕ್ತಿ ವಾತ್ಸಲ್ಯಗಳಿಗೆ ಬಾಬಾ ಮನಸೋತರು. ಪರಮಾತ್ಮನ ಹಾಗೆ ಸಂತರು ಸಹ ಆರಾಧಿಸುವವರ ಅಧೀನರು. ಕೆಲವು ದಿನಗಳ ನಂತರ ಪಿತಳೆಯವರು ಕುಟುಂಬ ಸಮೇತ ಹಿಂದಿರುಗಲು ಮಸೀದಿಗೆ ಬಂದು ಬಾಬಾ ಅವರ ಅನುಮತಿ ಬೇಡಿದರು. ಬಾಬಾ ಅವರೆಲ್ಲರಿಗೂ ಉಧಿಯನ್ನು ಕೊಟ್ಟು ಪಿತಳೆಯವರನ್ನು ಹತ್ತಿರಕ್ಕೆ ಕರೆದು, ಬಾಪು, ನಾನು ನಿನಗಾಗಲೇ 2 ರೂಪಾಯಿ ಕೊಟ್ಟಿರುತ್ತೇನೆ.
ಈ 3 ರೂಪಾಯಿಗಳನ್ನು ತೆಗೆದುಕೋ. ಇವುಗಳನ್ನು ಸಹ ಪ್ರತಿದಿನ ಪೂಜೆ ಮಾಡುತ್ತಾ ಹೋಗು. ಪರಮಾತ್ಮನು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದರು. ಪಿತಳೆ ಹಣವನ್ನು ಪ್ರಸಾದವಾಗಿ ಸ್ವೀಕರಿಸಿ ಬಾಬಾರವರ ಆಶೀರ್ವಾದ ಪಡೆದರು. ನಂತರ ಬಾಬಾ ನನಗಾಗಲೇ 2 ರೂಪಾಯಿ ಕೊಟ್ಟಿರುವೆನೆಂದರು. ಅದು ಹೇಗೆ? ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲು, ಇದರ ಅರ್ಥವೇನು ಎಂದು ಯೋಚನಾಮಗ್ನರಾದರು. ಬಾಬಾ ಅವರೂ ಸಹ ಸುಮ್ಮನಿದ್ದರು. ಪಿತಳೆಯವರು ಮುಂಬೈಗೆ ಬಂದು ಶಿರಡಿಯಲ್ಲಿ ನಡೆದುದೆಲ್ಲವನ್ನೂ ತಮ್ಮ ತಾಯಿಗೆ ತಿಳಿಸಿದರು. ಬಾಬಾರವರು ಆಗಲೇ 2 ರೂಪಾಯಿ ತಮಗೆ ಕೊಟ್ಟಿದ್ದೇನೆಂದು ಹೇಳಿದ್ದನ್ನು ಸಹ ತಾಯಿಗೆ ತಿಳಿಸಿದರು. ಅವರ ತಾಯಿಗೂ ಸಹ ಮೊದಲು ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವರಿಗೆ ಹಳೆಯದೊಂದು ಘಟನೆ ನೆನಪಿಗೆ ಬಂದು ಮಗನನ್ನು ಕುರಿತು, ನೀನು ಹೇಗೆ ನಿನ್ನ ಮಗನೊಡನೆ ಶಿರಡಿಗೆ ಹೋಗಿ ಬಂದಿರುವೆಯೋ ಅದೇ ರೀತಿ ನಿನ್ನ ತಂದೆಯವರು ಸಹ ನಿನ್ನೊಡನೆ ಅಕ್ಕಲಕೋಟೆ ಮಹಾರಾಜರ ದರ್ಶನ ಪಡೆಯಲು ಹೋಗಿದ್ದರು. ಅವರು ನಿಮ್ಮ ತಂದೆಯವರಿಗೆ 2 ರೂಪಾಯಿ ಕೊಟ್ಟು ಪೂಜಿಸಲು ಹೇಳಿದ್ದರು. ಅವರೂ ಸಹ ಶುದ್ಧ ಸಾತ್ವಿಕ ಯೋಗಿಗಳು, ಮಹಾಜ್ಞಾನಿಗಳು ಮತ್ತು ಸಿದ್ಧಪುರುಷರೂ ಆಗಿದ್ದರು. ನಿಮ್ಮ ತಂದೆಯವರು ಅವರ ಕೊನೆಯ ದಿನಗಳವರೆಗೆ ಅವುಗಳನ್ನು ಪೂಜಿಸುತ್ತಲೇ ಇದ್ದರು. ನಂತರ ಪೂಜೆಯು ನಿಂತಿತು. ಕೆಲವು ಕಾಲದ ಮೇಲೆ ನಮಗೆ 6 ರೂಪಾಯಿಗಳ ನೆನಪೇ ಬರಲಿಲ್ಲ. ಅಕ್ಕಲಕೋಟೆ ಮಹಾರಾಜರೇ ಬಾಬಾರವರ ರೂಪದಲ್ಲಿ ಅವತರಿಸಿ ನಿನ್ನ ಕರ್ತವ್ಯವನ್ನು ನಿನಗೆ ಜ್ಞಾಪಿಸಿರುತ್ತಾರೆ. ನೀನೇ ಅದೃಷ್ಟಶಾಲಿ. ಆದುದರಿಂದ ಇನ್ನು ಮುಂದೆ ನಿನ್ನ ಅನುಮಾನಗಳೆಲ್ಲವನ್ನೂ ತ್ಯಜಿಸು. ಒಳ್ಳೆಯ ನಡತೆಯುಳ್ಳವನಾಗು. ಕುಲದೇವರನ್ನು ಮತ್ತು ರೂಪಾಯಿಗಳನ್ನು ಪೂಜಿಸುತ್ತಾ ನಡೆ. ಸಂತರ ಆಶೀರ್ವಾದವೇ ಶ್ರೇಷ್ಠವೆಂದು ಬಗೆದು ಸರಿಯಾದ ಜ್ಞಾನ ಮಾರ್ಗವನ್ನು ಅವಲಂಬಿಸು. ದಯಾಮಯರಾದ ಶ್ರೀ ಸಾಯಿ ಸಮರ್ಥರು ನಿನ್ನಲ್ಲಿ ಭಕ್ತಿಯನ್ನು ಪುನರುತ್ಥಾನ ಮಾಡಿರುತ್ತಾರೆ ಎಂದರು. ಮಾತೆಯ ನುಡಿಗಳನ್ನು ಕೇಳಿ ಪಿತಳೆಯವರು ಹರ್ಷಭರಿತರಾದರು. ಗೋಪಾಲರಾವ ಅಂಬೇಡ್ಕರ ಎಂಬುವವರು ಬಾಬಾರವರ ಭಕ್ತರಾಗಿದ್ದರು. ಅವರು ಠಾಣಾ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ 10 ವರ್ಷ ಕೆಲಸ ಮಾಡಿ ನಂತರ ಜವಾಹರ್ನಲ್ಲಿ ನೌಕರಿಯಿಂದ ನಿವೃತ್ತರಾದರು. ಬೇರೆ ಕೆಲಸ ಹುಡುಕಿ ವಿಫಲರಾಗಿದ್ದರು. ಅನೇಕ ತೊಂದರೆಗಳು ಮೇಲಿಂದ ಮೇಲೆ ಉಂಟಾಗಿದ್ದುದರಿಂದ ಅವರು ಬಹಳ ದುಃಖದಿಂದಿದ್ದರು. ಇದೇ ರೀತಿಯಲ್ಲಿ ಶಿರಡಿಗೆ ಪ್ರತಿ ವರ್ಷವೂ ಬಂದು ಬಾಬಾ ಅವರಲ್ಲಿ ಮೊರೆ ಇಡುತ್ತಾ 7 ವರ್ಷಗಳನ್ನು ಕಳೆದರು. 1916 ಪರಿಸ್ಥಿತಿ ತೀರಾ ಹದಗೆಟ್ಟುದರಿಂದ ಅವರು ತಾಳ್ಮೆ ಮೀರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದುದರಿಂದ ತಮ್ಮ ಪತ್ನಿಯೊಡನೆ ಶಿರಡಿಗೆ ಬಂದು ಅಲ್ಲಿ 2 ದಿನಗಳನ್ನು ಕಳೆದರು. ಒಂದು ದಿನ ದೀಕ್ಷಿತವಾಡದ ಎದುರಿನಲ್ಲಿದ್ದ ಎತ್ತಿನ ಬಂಡಿಯ ಮೇಲೆ ಕುಳಿತು ಬಾವಿಯಲ್ಲಿ ಬಿದ್ದು ಹಸುವನ್ನು ನೀಗಬೇಕೆಂದು ನಿರ್ಧರಿಸಿದರು. ಅವರು ಮಾಡಲೆತ್ನಿಸಿದುದು ಒಂದು, ಆದರೆ ಬಾಬಾರವರ ಇಚ್ಛೆ ಇನ್ನೊಂದು. ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿದ್ದ ಖಾನಾವಳಿ ಮಾಲೀಕರು, ಬಾಬಾರವರ ಭಕ್ತರು ಆದ ಸಗುಣಮೇರು ನಾಯಕ ಹೊರಗೆ ಬಂದು ಏಕಾಂಗಿಯಾಗಿ ಕುಳಿತಿದ್ದ ಅಂಬೇಡ್ಕರ್ರವರನ್ನು ನೋಡಿ, ನೀವು ಅಕ್ಕಲಕೋಟೆ ಮಹಾರಾಜರ ಚರಿತ್ರೆಯನ್ನು ಓದಿದ್ದೀರಾ ಎಂದು ಕೇಳಲು, ತಕ್ಷಣವೇ ಅವರಿಂದ ಆ ಪುಸ್ತಕವನ್ನು ಪಡೆದು ಓದಲು ಉಪಕ್ರಮಿಸಿದರು. ಹೀಗೆ ಆ ಪುಸ್ತಕ ಓದುತ್ತಿರುವಾಗ ದೈವಾನುಗ್ರಹವೋ ಎಂಬಂತೆ ಈ ಕೆಳಗಿನ ಉಪಕಥೆ ಅವರಿಗೆ ಕಂಡಿತು. ಅಕ್ಕಲಕೋಟೆ ಮಹಾರಾಜರ ಭಕ್ತರಾದ ಒಬ್ಬರು ಗುಣವಾಗದೇ ಇದ್ದ ರೋಗ ರುಜಿನಗಳಿಂದ ಬೇಸರಗೊಂಡು ಒಂದು ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದುದರಿಂದ ಅವರು ಬಾವಿಯ ಹತ್ತಿರಕ್ಕೆ ಬಂದರು. ಆಗ ಅಕ್ಕಲಕೋಟೆ ಮಹಾರಾಜರು ಅವರ ಸಮೀಪಕ್ಕೆ ಬಂದು, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು. ಅದನ್ನು ಅನುಭವಿಸಿ ಮುಗಿಸದೇ ಇದ್ದರೆ ಆತ್ಮಹತ್ಯೆಯಿಂದ ಏನೂ ಪ್ರಯೋಜನವಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಜನ್ಮ ತಾಳಿ ಅದನ್ನು ಮುಗಿಸಬೇಕಾದುದು ಅನಿವಾರ್ಯ. ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು ಈ ಜನ್ಮದಲ್ಲಿಯೇ ಸ್ವಲ್ಪ ಕಾಲ ಪೂರ್ವ ಜನ್ಮದ ಕರ್ಮಫಲ ಅನುಭವಿಸಿ ವಿಮುಕ್ತನಾಗಬೇಕು ಎಂಬ ಉಪದೇಶ ನೀಡಿದರು. ಈ ಸಮಯೋಚಿತ ಕಥೆಯನ್ನು ಓದಿ ಅಂಬೇಡ್ಕರರಿಗೆ ಆನಂದವಾಯಿತು. ಮನಸ್ಸು ಬದಲಾಯಿತು. ಬಾಬಾ ಅವರ ಈ ಸೂಚನೆ ಅವರಿಗೆ ದೊರೆಯದೇ ಹೋಗಿದ್ದರೆ ಅವರು ಈ ಪ್ರಪಂಚದಿಂದ ದೂರವಾಗಿರುತ್ತಿದ್ದರೋ ಏನೋ. ಬಾಬಾ ಅವರ ಅಂತರ್ಯಾಮಿತ್ವ, ದಯೆ ಇವುಗಳಿಂದ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು. ನಂತರ ಅವರು ಬಾಬಾ ಅವರ ಪರಮ ಭಕ್ತರಾದರು. ಅವರ ತಂದೆಯು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದುದರಿಂದ ಅವರೂ ಸಹ ತಮ್ಮ ಪೂರ್ವಜರ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕೆಂಬುದೇ ಬಾಬಾ ಅವರ ಆಶಯವಾಗಿದ್ದಿತು. ಆನಂತರ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಪಾಂಡಿತ್ಯ ಗಳಿಸಿ ಹಣವನ್ನು ಸಂಪಾದಿಸಿ ತಮ್ಮ ಜೀವಿತದ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು. ಎಂಬಲ್ಲಿಗೆ 26ನೇ ಅಧ್ಯಾಯ ಮುಕ್ತಾಯವಾಯಿತು. ಓಂ ಶ್ರೀ ಸಾಯಿ ಪ್ರಣಾಮ್.
27 ಅಧ್ಯಾಯ. ಬಾಬಾ ಅವರು ತಮ್ಮ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ತಮ್ಮ ಸ್ವಹಸ್ತದಿಂದ ಕೊಟ್ಟು ಪುನೀತರನ್ನಾಗಿ ಮಾಡಿ ಹೇಗೆ ಅನುಗ್ರಹಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ವಿವರಿಸಿದ್ದಾರೆ. ಮಾನವನು ಸಾಗರದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪವಿತ್ರ ಕ್ಷೇತ್ರಗಳಲ್ಲಿಯೂ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದ ಪುಣ್ಯ ದೊರಕುತ್ತದೆ. ಅವನು ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೂ ಮತ್ತು ಪರಬ್ರಹ್ಮನಿಗೂ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ. ಆದುದರಿಂದ ಭಕ್ತರ ಕಲ್ಪತರುವು ವರ ಕಾಮಧೇನುವು ಜ್ಞಾನ ಸಾಗರರೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯತು. ಓ ಸಾಯಿ, ನಿನ್ನ ಕಥೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸು. ಜಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ಪಡುವಂತೆ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕಥೆಗಳನ್ನು ಸಹ ಅದೇ ತರಹದ ರುಚಿಯಿಂದ ಸ್ವಾದಿಸುವಂತಾಗಲಿ. ನಿನ್ನ ಲೀಲೆಗಳನ್ನು ಕೇಳುತ್ತಾ ಅವರ ಶರೀರವು ಬೆವರಲಿ, ನಯನಗಳಿಂದ ಆನಂದ ಬಾಷ್ಪ ಹರಿಯಲಿ, ಪ್ರಾಣಗಳು ನಿಶ್ಚಲವಾಗಲಿ, ಮನಸ್ಸು ಶಾಂತಿ ಪಡೆಯಲಿ, ಅವರು ರೋಮಾಂಚಿತರಾಗಿ ಶೋಕಿಸಿ ರೋಧಿಸಲಿ, ಚಿಕ್ಕದು ದೊಡ್ಡದು ಎಂಬ ಭೇದ ಭಾವ ತೊಲಗಲಿ. ಈ ರೀತಿ ಅವರು ಮತ್ತು ಅವರ ಕುಟುಂಬವು ಸಾತ್ವಿಕ ಪ್ರೇರೇಪಣೆಯನ್ನು ಹೊಂದುವಂತಾಗಲಿ. ಇವು ಲಭಿಸಿದ್ದಾದರೆ ಅವರಿಗೆ ಗುರುವಿನ ಕೃಪಾ ಕಟಾಕ್ಷ ಲಭಿಸಿತೆಂದೇ ಅರ್ಥ. ಈ ತರಹದ ಅನುಕಂಪವು ನಮ್ಮಲ್ಲಿ ಉಂಟಾದಾಗ ಗುರುವು ಮೆಚ್ಚಿ ನಮ್ಮ ಗುರಿಯಾದ ಸಾಕ್ಷಾತ್ಕಾರದತ್ತ ನಮ್ಮನ್ನು ಒಯ್ಯುವನು. ಬಾಬಾ ಅವರಿಗೆ ಸಂಪೂರ್ಣ ಶರಣಾಗತಿ ಹೊಂದುವುದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಒಳ್ಳೆಯ ದಾರಿ. ಇದು ವೇದಗಳಿಂದ ಸಾಧ್ಯವಿಲ್ಲ, ಸದ್ಗುರುವಿನಿಂದ ಮಾತ್ರ ಸಾಧ್ಯ. ಸಾಯಿಬಾಬಾ ವಿವಿಧ ರೂಪದಲ್ಲಿ ಉಪದೇಶಗಳನ್ನು ಹೇಗೆ ನೀಡುತ್ತಿದ್ದರು ಎಂಬುದನ್ನು ಈಗಾಗಲೇ ವಿವರಿಸಿದ್ದೇನೆ. ಈಗ ಅದರಲ್ಲಿ ಒಂದು ಮುಖ್ಯ ರೀತಿಯನ್ನು ನೋಡೋಣ. ಭಕ್ತರು ತಾವು ಪಠಿಸಲಿಚ್ಛಿಸಿದ ಗ್ರಂಥಗಳನ್ನು ಬಾಬಾರವರ ಕೈಗಿತ್ತು, ಅವು ಅವರಿಂದ ಸ್ಪರ್ಶಿಸಲ್ಪಟ್ಟು ಪವಿತ್ರವಾದ ನಂತರ ಅವುಗಳನ್ನು ಓದುವ ವಾಡಿಕೆಯಿತ್ತು. ಆ ಗ್ರಂಥಗಳನ್ನು ಪಠಿಸುವಾಗ ಬಾಬಾ ಸ್ವತಃ ತಮ್ಮೊಡನೆ ಇರುತ್ತಾರೆಂದು ಭಕ್ತರ ಭಾವನೆ. ಒಂದು ಸಾರೆ ಕಾಕಾ ಮಹಾಜನಿಯವರು ಏಕನಾಥ ವಿರಚಿತ ಭಾಗವತ ಗ್ರಂಥದೊಡನೆ ಶಿರಡಿಗೆ ಬಂದರು. ಶ್ಯಾಮ ಅವರು ಆ ಗ್ರಂಥವನ್ನು ಓದಲು ಬಯಸಿ ಅದನ್ನು ಎರವಲಾಗಿ ಪಡೆದು ಬಾಬಾ ಅವರಲ್ಲಿಗೆ ತಂದರು. ಆಗ ಬಾಬಾ ಅವರು ಅದನ್ನು ತೆಗೆದುಕೊಂಡು ಸ್ವಲ್ಪ ಪುಟಗಳನ್ನು ತಿರುವಿ ಹಾಕಿ ಇದನ್ನು ನೀನೇ ಇಟ್ಟುಕೋ ಎಂದರು. ಅದಕ್ಕೆ ಶ್ಯಾಮ ಅವರು ಅದು ತಮ್ಮದಲ್ಲವೆಂದು ಕಾಕಾ ಅವರಿಗೆ ಅದನ್ನು ಪುನಃ ಕೊಡಬೇಕೆಂದು ತಿಳಿಸಿದರು. ಆಗ ಬಾಬಾ ಅವರು ಬೇಡಬೇಡ, ನಿನಗೆ ಕೊಟ್ಟಿದ್ದೇನೆ, ಅದನ್ನು ಭದ್ರವಾಗಿ ಕಾಪಾಡು, ನೀನೇ ಇಟ್ಟುಕೋ, ಅದರಿಂದ ನಿನಗೆ ಪ್ರಯೋಜನವಿದೆ ಎಂದರು. ಕೆಲವು ದಿನಗಳ ನಂತರ ಕಾಕಾ ಮಹಾಜನಿ ಅವರು ಏಕನಾಥ ಭಾಗವತದ ಮತ್ತೊಂದು ಪ್ರತಿಯನ್ನು ತಂದು ಬಾಬಾ ಅವರ ಕೈಗಿತ್ತರು. ಆಗ ಬಾಬಾ ಅದನ್ನು ಸ್ಪರ್ಶಿಸಿ ಇದನ್ನು ಕಾಪಾಡು ಎಂದು ಹೇಳಿ ಹಿಂದಿರುಗಿಸಿದರು. ಕಾಕಾ ಅವರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಮಸ್ಕರಿಸಿದರು. ಶ್ಯಾಮ ಅವರು ಬಾಬಾ ಅವರ ಆಪ್ತ ಭಕ್ತರಾಗಿದ್ದರು. ಆದುದರಿಂದ ಬಾಬಾ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ಸಲ ರಾಮದಾಸಿ ಎಂಬುವವರು ಶಿರಡಿಗೆ ಬಂದು ನೆಲೆಸಿದರು. ಪ್ರತಿದಿನ ಮುಂಜಾನೆ ಎದ್ದು ಮುಖ ತೊಳೆದು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಮತ್ತು ಆಧ್ಯಾತ್ಮ ರಾಮಾಯಣವನ್ನು ಬಹಳ ಭಕ್ತಿಯಿಂದ ಓದುತ್ತಿದ್ದರು. ಕೆಲವು ದಿನಗಳ ನಂತರ ಬಾಬಾ ಅವರು ಶ್ಯಾಮ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ದಯಪಾಲಿಸಬೇಕೆಂದು ಮನಸ್ಸು ಮಾಡಿ ರಾಮದಾಸಿಯನ್ನು ತಮ್ಮ ಬಳಿಗೆ ಕರೆದು ತಮಗೆ ಬಹಳ ಹೊಟ್ಟೆ ನೋವಾಗಿದೆ ಎಂದು, ಸೋನಾಮುಖಿ ತಿನ್ನದಿದ್ದರೆ ಅದು ಕಡಿಮೆಯಾಗಲಾರದೆಂದು ಹೇಳಿ ಅದನ್ನು ತರಲು ಅವರನ್ನು ಪೇಟೆಗೆ ಕಳುಹಿಸಿದರು. ಆಗ ರಾಮದಾಸಿ ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು. ಅವರು ಹೋದ ಕೂಡಲೇ ಬಾಬಾ ರಾಮದಾಸಿಯ ಜಾಗಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪುಸ್ತಕ ತೆಗೆದುಕೊಂಡು ಶ್ಯಾಮ ಅವರನ್ನು ಕರೆದು, ಶ್ಯಾಮ, ಇದು ಬಹಳ ಬೆಲೆಯುಳ್ಳದ್ದು, ಪವಿತ್ರವಾದದ್ದು ಆಗಿದೆ. ನಾನು ನಿನಗೆ ಇದನ್ನು ಬಹುಮಾನವಾಗಿ ಕೊಡುತ್ತೇನೆ, ಇದನ್ನು ಓದು. ಒಂದು ಸಾರಿ ನನಗೆ ಎದೆನೋವು ಜಾಸ್ತಿಯಾಗಿ ಬದುಕುವ ಭರವಸೆಯೇ ಇರಲಿಲ್ಲ. ಆಗ ಈ ಪುಸ್ತಕವನ್ನು ನನ್ನ ಎದೆಗೆ ಒತ್ತಿಕೊಂಡೆನು. ನನಗೆ ಎಂತಹ ವಿರಾಮ ದೊರೆಯಿತು ಗೊತ್ತೇ? ದೇವರೇ ಕೆಳಗಿಳಿದು ಬಂದು ನನ್ನನ್ನು ರಕ್ಷಿಸಿದಂತೆ ಭಾಸವಾಯಿತು. ನೀನು ಇದನ್ನು ನಿಧಾನವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದು. ದಿನಕ್ಕೊಂದು ಬಾರಿಯಾದರೂ ವಿಷ್ಣುನಾಮವನ್ನು ಉಚ್ಚರಿಸು, ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅವರ ಕೈಗೆ ಪುಸ್ತಕ ಕೊಟ್ಟರು. ಆಗ ಶ್ಯಾಮ ಅವರು ಪುಸ್ತಕದ ಮಾಲೀಕರು ರಾಮದಾಸಿ ಎಂದು, ಅವರು ಹುಂಬರು ತಲೆ ತಿರುಕರು ಆದುದರಿಂದ ತಮ್ಮೊಡನೆ ಜಗಳವಾಡುವರೆಂದು,
ಜೊತೆಗೆ ತಮಗೆ ಸಂಸ್ಕೃತ ಸರಿಯಾಗಿ ಅರ್ಥವಾಗುವುದಿಲ್ಲವೆಂದು ಹೇಳಿ ಪುಸ್ತಕವನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ರಾಮದಾಸಿಯ ಮೇಲೆ ತಮ್ಮನ್ನು ಎತ್ತಿಕಟ್ಟಬೇಕೆಂದು ಬಾಬಾ ಇಚ್ಛಿಸಿದ್ದಾರೆಂದು ಶ್ಯಾಮ ಭಾವಿಸಿದರು. ಬಾಬಾ ಅವರ ಇಂಗಿತ ಅವರಿಗೆ ಹೇಗೆ ತಿಳಿದಿತು? ಶ್ಯಾಮ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮವೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವಾಗಿತ್ತು. ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ತಿಳಿದೇ ಇದೆ. ಅದು ನಮ್ಮನ್ನು ಪಾಪಕರ್ಮಗಳಿಂದ ದೂರ ಮಾಡಿ ಜನನ ಮರಣಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ. ಇದಕ್ಕಿಂತ ಸುಲಭವಾದ ಸಾಧನ ಬೇರೊಂದಿಲ್ಲ. ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಜಾಮುಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಬಂಧನೆಗಳಿಲ್ಲ. ಅದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಪರಿಣಾಮಕಾರಿ. ಆದುದರಿಂದಲೇ ಬಾಬಾ ಶ್ಯಾಮ ಅವರಿಗೆ ಅದನ್ನು ತೆಗೆದುಕೊಳ್ಳಲು ಒತ್ತಾಯಪಡಿಸಿದರು. ರಾಮದಾಸಿ ಸೋನಾಮುಖಿಯೊಡನೆ ಹಿಂದಿರುಗಿದರು. ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಅಣ್ಣ ಚಿಂಚಣೀಕರ ನಾರದರ ಪಾತ್ರ ವಹಿಸಿ ನಡೆದ ಸಮಾಚಾರವನ್ನು ಕೂಡಲೇ ಅವರಿಗೆ ತಿಳಿಸಿದರು. ಇದನ್ನು ಕೇಳಿ ರಾಮದಾಸಿ ಬಹಳ ಕೋಪಗೊಂಡು ಶ್ಯಾಮ ಅವರ ಬಳಿಗೆ ಬಂದು, ಈ ಪುಸ್ತಕವನ್ನು ಪಡೆಯಲೋಸುಗ ಬಾಬಾ ಅವರಿಗೆ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತರಲು ಕಳಿಸಲು ನೀವೇ ಕಾರಣರು ಎಂದು ಗದ್ದರಿಸಿದರು. ಶ್ಯಾಮ ಅವರನ್ನು ತೆಗಳಲು ಶುರು ಮಾಡಿದರು. ಪುಸ್ತಕವನ್ನು ಮರಳಿ ಕೊಡದಿದ್ದರೆ ನಿಮ್ಮ ತಲೆ ಒಡೆಯುವನೆಂದರು. ಆಗ ಶ್ಯಾಮ ಶಾಂತರೀತಿಯಿಂದ ಅವರೊಡನೆ ಮಾತಾಡಿ ವಿಫಲರಾದರು. ನಂತರ ಬಾಬಾ ರಾಮದಾಸಿಯನ್ನು ಕುರಿತು, ರಾಮದಾಸಿ, ಹೀಗೇಕೆ ವರ್ತಿಸುತ್ತಿರುವೆ? ಏತಕ್ಕೆ ಕೋಪಗೊಂಡಿರುವೆ? ಶ್ಯಾಮ ನಮ್ಮ ಹುಡುಗನೇ ಅಲ್ಲವೇ? ಅನಾವಶ್ಯಕವಾಗಿ ಅವನನ್ನೇಕೆ ತೆಗಳುವೆ? ಇದೇನು ಈಚೆಗೆ ಬಹಳ ಜಗಳಗಂಟನಾಗಿರುವೆ? ನಿನಗೆ ಮೃದು ನೀಡಿ ಬಾರವೆ? ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಿ, ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ. ನಿನ್ನ ಕ್ರೋಧಕ್ಕೆ ಯಾವುದೇ ಮಿತಿ ಇದ್ದಂತಿಲ್ಲ. ನೀನೆಂಥ ರಾಮದಾಸಿಯೋ? ಸಕಲ ವಸ್ತುಗಳಲ್ಲಿಯೂ ವಿರಕ್ತಿಯನ್ನು ತೋರಿಸಬೇಕು. ನಿಜವಾದ ರಾಮದಾಸಿಗೆ ಮಮತೆ ಇರುವುದಿಲ್ಲ. ಕೇವಲ ಒಂದು ಪುಸ್ತಕಕ್ಕಾಗಿ ಶ್ಯಾಮನೊಡನೆ ನೀನು ಜಗಳವಾಡುತ್ತಿ. ಹೋಗು, ನಿನ್ನ ಸ್ಥಾನದಲ್ಲಿ ಕುಳಿತುಕೋ. ಹಣದಿಂದ ಎಷ್ಟಾದರೂ ಪುಸ್ತಕ ಕೊಳ್ಳಬಹುದು, ಜನರನ್ನು ಕೊಳ್ಳಲು ಸಾಧ್ಯವೇ? ಸರಿಯಾಗಿ ಯೋಚಿಸಿ ನೋಡು, ವಿವೇಕಶಾಲಿಯಾಗು. ಆ ಪುಸ್ತಕದ ಬೆಲೆ ಏನು? ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲ. ನಾನೇ ಆ ಪುಸ್ತಕವನ್ನು ಅವನಿಗೆ ಕೊಟ್ಟೆನು. ನೀನು ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ಬಾಯಿಪಾಠ ಮಾಡಿರುವಿ. ಶ್ಯಾಮನು ಸಹ ಅದನ್ನೋದಿ ಲಾಭ ಪಡೆಯಲಿ ಎಂದು ಹೇಳಿದರು. ಎಂತಹ ಮಧುರವಾಣಿ ಬಾಬಾ ಅವರದು! ಇದರ ಪರಿಣಾಮ ಆಶ್ಚರ್ಯಕರವಾಯಿತು. ರಾಮದಾಸಿಯು ಕೂಡಲೇ ಶಾಂತನಾಗಿ ಶ್ಯಾಮ ಅವರನ್ನು ಕರೆದು ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯನ್ನು ಕೊಡಲು ಕೇಳಿದನು. ಅದಕ್ಕೆ ಶ್ಯಾಮ, ಒಂದೇ ಏಕೆ, 10 ಪ್ರತಿಗಳನ್ನು ಕೊಡುವೆನು ಎಂದರು. ಈ ರೀತಿ ಇಬ್ಬರಿಗೂ ರಾಜಿಯಾಯಿತು. ರಾಮದಾಸಿಯು ಪಂಚರತ್ನ ಗೀತೆಯನ್ನು ಏಕೆ ಕೇಳಿದನು? ಪ್ರತಿನಿತ್ಯವೂ ಬಾಬಾರವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದನು? ಶ್ಯಾಮ ಅವರೊಡನೆ ಜಗಳವಾಡಿದ ಪ್ರಸಂಗವೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಹೀಗೆ ನಡೆಯದಿದ್ದರೆ ವಿಷ್ಣು ಸಹಸ್ರನಾಮದ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ. ಈ ರೀತಿ ಬಾಬಾರವರ ಉಪದೇಶದ ವೈಖರಿ ಅದ್ವಿತೀಯವಾಗಿದ್ದಿತು. ನಂತರ ಶ್ಯಾಮ ಆ ಪುಸ್ತಕ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಣೆಯ ಎಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಜಿ ನಾರ್ಕೆ ಅವರಿಗೆ ವಿವರಿಸಲು ಸಮರ್ಥರಾದರು. ಒಂದು ದಿನ ಕಾಕಾ ಸಾಹೇಬರು ಬೆಳಗ್ಗೆ ಸ್ನಾನವಾದ ಬಳಿಕ ಜಪ ಮಾಡುತ್ತಿದ್ದಾಗ ವಿಠ್ಠಲನ ದರ್ಶನವಾಯಿತು. ನಂತರ ಮಸೀದಿಗೆ ಹೋದಾಗ ಸಾಯಿಬಾಬಾ, ವಿಠ್ಠಲನ ದರ್ಶನವಾಯಿತೇ? ಅವನು ಬಹಳ ತುಂಟ, ಭದ್ರವಾಗಿ ಹಿಡಿದುಕೋ, ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವನು ಎಂದರು. ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಒಬ್ಬನು ಪಂಡರಪುರದ ವಿಠ್ಠಲನ 20-25 ಫೋಟೋ ಮಾರಲು ಶಿರಡಿಗೆ ಬಂದನು. ಕಾಕಾ ಕೂಡಲೇ ಆ ಫೋಟೋ ನೋಡಿ ಅವು ತಾವು ಧ್ಯಾನಾಸಕ್ತರಾಗಿದ್ದಾಗ ಕಂಡ ವಿಠ್ಠಲನ ಮೂರ್ತಿಯಂತೆಯೇ ಇದ್ದುದನ್ನು ಕಂಡು ಚಕಿತರಾದರು. ಆಗ ಬಾಬಾ ಅವರ ಮಾತುಗಳು ನೆನಪಿಗೆ ಬಂದವು. ಆದುದರಿಂದ ಕೂಡಲೇ ಭಕ್ತಿಯಿಂದ ಒಂದು ಫೋಟೋ ಕೊಂಡು ಪೂಜಾಗೃಹದಲ್ಲಿ ಇಟ್ಟು ಪೂಜಿಸತೊಡಗಿದರು. ಬಾಬಾ ಬ್ರಹ್ಮವಿದ್ಯೆ ಅಭ್ಯಾಸ ಮಾಡುವವರನ್ನು ಯಾವಾಗಲೂ ಬಹಳ ಪ್ರೀತಿಸುತ್ತಿದ್ದರು. ಒಂದು ಸಾರಿ ಬಾಪು ಸಾಹೇಬ ಜೋಗ ಅವರಿಗೆ ಲೋಕಮಾನ್ಯ ತಿಲಕರಿಂದ ರಚಿತವಾದ ಗೀತಾ ರಹಸ್ಯ ಎಂಬ ಪುಸ್ತಕವು ಅಂಚೆ ಮೂಲಕ ಬಂದಿತು. ಅವರು ಹಾಗೆಯೇ ಅದನ್ನು ಕಂಕುಳದಲ್ಲಿಟ್ಟುಕೊಂಡು ಬಾಬಾರವರ ದರ್ಶನ ಪಡೆಯಲು ಮಸೀದಿಗೆ ಬಂದರು. ಆಗ ಪುಸ್ತಕವು ಜಾರಿ ಬಾಬಾರವರ ಹತ್ತಿರ ಬಿದ್ದಿತು. ಬಾಬಾ ಅವರು ಅದೇನೆಂದು ಕೇಳಲು ಬಾಪು ಸಾಹೇಬ ಕಟ್ಟನ್ನು ಬಿಚ್ಚಿ ಪುಸ್ತಕವನ್ನು ಬಾಬಾ ಅವರ ಕೈಗಿತ್ತರು. ಆಗ ಬಾಬಾ ತಮ್ಮ ಕಿಸೆಯಿಂದ 1 ರೂಪಾಯಿಯನ್ನು ತೆಗೆದು
ಆ ಪುಸ್ತಕದ ಮೇಲಿಟ್ಟು ಅದನ್ನು ಅವರಿಗೆ ಕೊಟ್ಟು ಇದನ್ನು ಪೂರ್ತಿಯಾಗಿ ಓದು, ನಿನಗೆ ಒಳ್ಳೆಯದಾಗುತ್ತದೆ ಎಂದರು. ಖಾಪರ್ಡೆಯವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋಣ. ಒಂದು ಸಾರೆ ದಾದಾಸಾಹೇಬ ಖಾರ್ಪಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ಅಲ್ಲಿ ವಾಸಿಸಿದರು. ದಾದಾಸಾಹೇಬರು ಸಾಮಾನ್ಯರಲ್ಲ. ಅವರು ದಿಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು, ಅಮರಾವತಿಯ ಪ್ರಸಿದ್ಧ ವಕೀಲರು, ಸುಪ್ರಸಿದ್ಧ ಭಾಷಣಕಾರರು ಸಹ ಆಗಿದ್ದರು. ಆದರೆ ಬಾಬಾರವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ. ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು. ಆದರೆ ಖಾಪರ್ಡೆ, ನೂಲಕರ, ಭೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು. ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿಯೂ ಇದ್ದರು. ಪಂಚದಶಿಯನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾಸಾಹೇಬ ಬಾಬಾರವರ ಎದುರು ಒಂದು ಮಾತು ಸಹ ಆಡುತ್ತಿರಲಿಲ್ಲ. ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನ ಸರಿಸಮಾನ ನಿಲ್ಲಲಾರನು. ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರಕಾಶಿಸಲಾರದು. ದಾದಾಸಾಹೇಬ 4 ತಿಂಗಳು, ಶ್ರೀಮತಿ ಖಾಪರ್ಡೆ 7 ತಿಂಗಳು ಶಿರಡಿಯಲ್ಲಿ ತಂಗಿದ್ದರು. ಶ್ರೀಮತಿ ಖಾಪರ್ಡೆಯವರು ನಿಶ್ಚಲವಾದ ಭಕ್ತಿಯುತರಾಗಿದ್ದು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು. ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು. ಇವರ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಇದನ್ನು ಇತರರಿಗೂ ತೋರಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ದಿನ ಶ್ರೀಮತಿಯವರು ಪೂರಿ, ಪಲ್ಯ, ಅನ್ನ, ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು. ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದು ಇವರು ಬಂದ ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥ ತಿನ್ನಲು ಆರಂಭಿಸಿದರು. ಆಗ ಶ್ಯಾಮ, ದೇವ, ಈ ಭೇದವೇಕೆ? ಇತರರು ತಂದ ನೈವೇದ್ಯವನ್ನು ಕಣ್ಣೆತ್ತಿಯೂ ಸಹ ನೋಡದೆ ಶ್ರೀಮತಿ ಖಾಪರಡೆಯವರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ, ಇದು ನ್ಯಾಯವೇ ಹೇಳಿ ಎಂದು ಕೇಳಿದರು. ಆಗ ಬಾಬಾ, ಇದು ನಿಜವಾಗಿಯೂ ವಿಶೇಷವಾದ ಅಡಿಕೆ. ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಹಾಲು ಕೊಡುತ್ತಿದ್ದಳು. ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು. ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು. ಇವಳನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ, ಆದುದರಿಂದ ಅವಳ ಪ್ರೀತಿಯ 2 ತುತ್ತುಗಳನ್ನು ಸ್ವೀಕರಿಸುತ್ತಿದ್ದೇನೆ ಎಂಬುದಾಗಿ ವಿವರಿಸಿದರು. ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು. ಆಮೇಲೆ ಶ್ರೀಮತಿ ಖಾಪರಡೆ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಇದನ್ನು ನೋಡಿ ಶ್ಯಾಮ, ಸೇವೆ ಚೆನ್ನಾಗಿ ನಡೆಯುತ್ತಿದೆ. ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯ, ಅದ್ಭುತವಾದುದು ಎಂದರು. ಅವರ ನಿಸ್ಪೃಹ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ, ರಾಜಾರಾಮ, ರಾಜಾರಾಮ ಎಂದು ನುಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದು ಹೇಳಿದರು. ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ನಿಜವಾಗಿಯೂ ಹಾಗಲ್ಲ. ಇದೇ ಅಮೂಲ್ಯವಾದ ಶಕ್ತಿಪಾತ. ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು. ಬಾಬಾರವರ ವಾಕ್ಯಗಳು ಎಂತಹ ಪರಿಣಾಮಕಾರಿ! ಒಂದೇ ಕ್ಷಣದಲ್ಲಿ ಅವು ಖಾಪರ್ಡೆ ತಾಯಿಯ ಹೃದಯದಲ್ಲಿ ನೆಲೆಸಿದವು. ಈ ಕಥೆ ಗುರುವಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧವನ್ನು ವಿವರಿಸುತ್ತದೆ. ಎಂಬಲ್ಲಿಗೆ 27ನೇ ಅಧ್ಯಾಯ ಮುಕ್ತಾಯವಾಯಿತು. ಓಂ ಶ್ರೀ ಸಾಯಿ ಪ್ರಣಾಮ್. 28ನೇ ಅಧ್ಯಾಯ. ಶ್ರೀ ಸಾಯಿಯವರು ಮೇರೆಯುಳ್ಳವರಲ್ಲ, ಪರಿಮಿತವಾದವರಲ್ಲ. ಇರುವೆ ಮುಂತಾದ ಕ್ರಿಮಿ ಕೀಟಗಳಿಂದ ಹಿಡಿದು ಬ್ರಹ್ಮನವರೆಗೂ ಇರುವ ಚರಾಚರಗಳಲ್ಲಿಯೂ ವ್ಯಾಪಿಸಿರುತ್ತಾರೆ. ಸಾಯಿಬಾಬಾ ಅವರು ವೇದ ಜ್ಞಾನದಲ್ಲಿಯೂ ಬ್ರಹ್ಮಜ್ಞಾನದಲ್ಲಿಯೂ ಪರಿಣಿತರಾಗಿದ್ದರು. ಇವೆರಡರಲ್ಲಿಯೂ ಪರಿಣಿತರಾಗಿದ್ದುದರಿಂದ ಅವರನ್ನು ಸದ್ಗುರು ಎಂದು ಕರೆಯುವುದು ಸೂಕ್ತವಾಗಿದೆ. ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಿ ಬ್ರಹ್ಮಜ್ಞಾನವನ್ನು ನೀಡದೇ ಇರುತ್ತಾರೆಯೋ ಅಂಥವರನ್ನು ಸದ್ಗುರುವೆಂದು ಕರೆಯಲು ಬರುವುದಿಲ್ಲ. ಜನ್ಮವನ್ನು ಕೊಡುವವನು ತಂದೆ, ಅದರ ಹಿಂದೆಯೇ ಸಾವು ಬರುತ್ತದೆ. ಆದರೆ ಸದ್ಗುರುವು ಜನನ ಮರಣಗಳಿಂದ ನಮ್ಮನ್ನು ದೂರ ಮಾಡುತ್ತಾನೆ. ಆದುದರಿಂದ ಅವನು ಎಲ್ಲರಿಗಿಂತಲೂ ದಯಾಮಯನು. ಬಾಬಾ ಅವರು ಅನೇಕ ಸಲ, ಭಕ್ತನು ಎಲ್ಲಿಯೇ ಇರಲಿ, ಎಷ್ಟೇ ದೂರದಲ್ಲಿರಲಿ, ಸಾವಿರಾರು ಮೈಲಿಗಳಾಚೆ ಇರಲಿ, ಹುಡುಗ ಗುಬ್ಬಿಯ ಕಾಲಿಗೆ ದಾರವನ್ನು ಕಟ್ಟಿ ಎಳೆಯುವಂತೆ ಅವನನ್ನು ಶಿರಡಿಗೆ ಬರಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಇಂತಹ 3 ಗುಬ್ಬಿಗಳನ್ನು ಈಗ ನೋಡೋಣ. ಲಾಲಾ ಲಕ್ಷ್ಮೀಚಂದ ಇವರು ಮುಂಬಯಿಯ ಶ್ರೀ ವೆಂಕಟೇಶ ಮುದ್ರಣಾಲಯದಲ್ಲಿಯೂ, ನಂತರ ರೈಲ್ವೆ ಇಲಾಖೆಯಲ್ಲಿಯೂ, ಇದಾದ ಮೇಲೆ ರ್ಯಾಲಿ ಬಂಧುಗಳಲ್ಲಿಯೂ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದರು.
1910ರಲ್ಲಿ ಇವರಿಗೆ ಬಾಬಾ ಅವರ ಸಂಪರ್ಕ ಉಂಟಾಯಿತು. ಇದಕ್ಕೆ ಒಂದೆರಡು ತಿಂಗಳುಗಳ ಹಿಂದೆ ಸಾಂತಾಕ್ರೂಜ್ದಲ್ಲಿ ಇದ್ದಾಗ ಇವರು ಕನಸಿನಲ್ಲಿ ಗಡ್ಡ ಬಿಟ್ಟುಕೊಂಡಿದ್ದ ಒಬ್ಬ ಮುದಿ ಫಕೀರನನ್ನು ಕಂಡರು. ಕೆಲವು ದಿನಗಳ ನಂತರ ಅವರ ಸ್ನೇಹಿತರಾದ ಶ್ರೀ ದತ್ತಾತ್ರೇಯ ಬಿಜೂರ ಅವರ ಮನೆಗೆ ದಾಸಗಣು ಅವರ ಕೀರ್ತನೆ ಕೇಳಲು ಹೋದರು. ಅಲ್ಲಿ ಬಾಬಾ ಅವರ ಫೋಟೋ ಕಂಡರು. ಅವರು ಕನಸಿನಲ್ಲಿ ಕಂಡ ಸಾಧುವು ಅದೇ ರೀತಿ ಇದ್ದುದನ್ನು ಕಂಡು ಆಶ್ಚರ್ಯಚಕಿತರಾದರು. ಕಾರಣ, ಕನಸಿನಲ್ಲಿ ಕಾಣಿಸಿದವರು ಸಾಯಿಬಾಬಾ ಅವರೇ ಎಂದು ನಿರ್ಧರಿಸಿಕೊಂಡರು. ಈ ದರ್ಶನ ಮತ್ತು ದಾಸಗಣು ಅವರ ಕೀರ್ತನೆ ಅವರನ್ನು ಶಿರಡಿಗೆ ಹೋಗುವಂತೆ ಪ್ರೇರೇಪಿಸಿದವು. ಯಾರು ಸದ್ಗುರುವನ್ನು ಹುಡುಕುತ್ತಾ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆಯೋ ಅಂಥವರಿಗೆ ದೇವರು ಸಹಾಯ ಮಾಡುತ್ತಾನೆ. ಅದೇ ದಿನ ರಾತ್ರಿ ಸುಮಾರು 8 ಗಂಟೆಗೆ ಅವರ ಸ್ನೇಹಿತ ಶಂಕರರಾವ್ ಅವರು ಬಂದು ಶಿರಡಿಗೆ ತಮ್ಮ ಜೊತೆಯಲ್ಲಿ ಬರಲು ಕೇಳಿದರು. ಆಗ ಅವರಿಗೆ ಆನಂದ ಅದಕ್ಕೆ ಪಾರವೇ ಇರಲಿಲ್ಲ. ಶಿರಡಿಗೆ ಹೊರಡಲು ನಿರ್ಧರಿಸಿ ತಮ್ಮ ಸಹೋದರನಿಂದ 15 ರೂಪಾಯಿಗಳ ಸಾಲ ತೆಗೆದುಕೊಂಡು ಹೊರಟರು. ರೈಲಿನಲ್ಲಿ ಅವರು ಮತ್ತು ಶಂಕರರಾವ್ ಅವರು ದೇವರ ನಾಮವನ್ನು ಹಾಡುತ್ತಾ ಶಿರಡಿಯ ಹತ್ತಿರವಿದ್ದ ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದ 4 ಜನ ಮಹಮ್ಮದೀಯರಲ್ಲಿ ಬಾಬಾ ಅವರ ಬಗ್ಗೆ ಕೇಳಿದರು. ಅವರು ಸಾಯಿಬಾಬಾ ಒಬ್ಬ ದೊಡ್ಡ ಸತ್ಪುರುಷ ಎಂದು ಹೇಳಿದರು. ಬಾಬಾ ಅವರಿಗೆ ಅರ್ಪಿಸಲೋಸುಗ ಕೊಪರ್ಗಾಂವದಲ್ಲಿ ಅವರಿಬ್ಬರು ಒಳ್ಳೆಯ ಹಣ್ಣುಗಳನ್ನು ಕೊಳ್ಳಬೇಕೆಂದಿದ್ದರು. ಆದರೆ ಅಲ್ಲಿನ ಪ್ರಕೃತಿಯ ರಮ್ಯವಾದ ಸೊಬಗನ್ನು ನೋಡಿ ಮೈಮರೆತು ಹಣ್ಣುಗಳನ್ನು ಕೊಳ್ಳಲೇ ಇಲ್ಲ. ಶಿರಡಿಯನ್ನು ಸಮೀಪಿಸುತ್ತಲೇ ಹಣ್ಣುಗಳ ನೆನಪಾಯಿತು. ಆಗ ಆ ಸಮಯಕ್ಕೆ ಸರಿಯಾಗಿ ಹಣ್ಣು ಮಾರುವ ಒಬ್ಬ ಹಣ್ಣು ಮುದುಕಿ ಹಿಂದೆ ಓಡೋಡಿ ಬರುತ್ತಿದ್ದಳು. ಆಗ ಟಾಂಗ ನಿಲ್ಲಿಸಿ ಅವಳಿಂದ ಕೆಲವು ಹಣ್ಣನ್ನು ಕೊಂಡರು. ನಂತರ ಆ ಮುದುಕಿ ಉಳಿದುದೆಲ್ಲವನ್ನೂ ತೆಗೆದುಕೊಂಡು ನನ್ನ ಪರವಾಗಿ ಬಾಬಾ ಅವರಿಗೆ ಅರ್ಪಿಸಿ ಎಂದು ಎಲ್ಲವನ್ನೂ ಕೊಟ್ಟಳು. ಅವರಿಗೆ ತಾವು ಹಣ್ಣುಗಳನ್ನು ಕೊಂಡುಕೊಳ್ಳಲು ನಿರ್ಧರಿಸಿದ್ದುದು ಮರೆತದ್ದು ಮತ್ತು ಸಮಯಕ್ಕೆ ಸರಿಯಾಗಿ ಹಣ್ಣು ದೊರಕಿದ್ದು ಇವೆಲ್ಲವನ್ನೂ ಸ್ಮರಿಸಿ ಆಶ್ಚರ್ಯವಾಯಿತು. ಕನಸಿನಲ್ಲಿ ಕಂಡ ಸಾಧುವಿಗೂ ಈ ಮಹಿಳೆಗೂ ಸಂಬಂಧವಿರಬೇಕೆಂದು ಯೋಚಿಸಿದರು. ನಂತರ ಶಿರಡಿಗೆ ಬಂದು ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವನ್ನು ನೋಡಿ ನಮಸ್ಕರಿಸಿದರು. ಪೂಜಾ ಸಾಮಗ್ರಿಗಳೊಡನೆ ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರನ್ನು ಪೂಜಿಸಿದರು. ಆಗ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು. ಸುವಾಸನೆಯುಳ್ಳ ಪುಷ್ಪಕ್ಕೆ ಜೇನು ಅಂಟಿಕೊಂಡಂತೆ ಬಾಬಾ ಅವರ ಪಾದಗಳಲ್ಲಿ ಅವರು ಐಕ್ಯರಾದರು. ಆಗ ಬಾಬಾ ಅವರು, ಠಕ್ಕನೆ, ನನ್ನ ಭಜನೆ ಮಾಡುತ್ತಿ, ಆದರೆ ಬೇರೆಯವರೊಂದಿಗೆ ಏಕೆ ನನ್ನ ವಿಷಯದ ಪ್ರಸ್ತಾಪ? ಪ್ರತಿಯೊಂದನ್ನು ನಾವೇ ನಮ್ಮ ಸ್ವಂತ ಕಣ್ಣುಗಳಿಂದ ನೋಡಬೇಕು. ಇತರರನ್ನು ಕೇಳುವ ಅಗತ್ಯವೇನು? ಮಾರವಾಡಿಯಿಂದ ಸಾಲ ತೆಗೆದುಕೊಂಡು ನನ್ನ ದರ್ಶನ ಪಡೆಯುವ ಅವಶ್ಯಕತೆ ಏನಿತ್ತು? ಈಗ ನಿನ್ನ ಆಶೆ ತೃಪ್ತಿಯಾಯಿತೇ ಎಂದು ಕೇಳಿದರು. ಇದನ್ನು ಕೇಳಿದ ಲಕ್ಷ್ಮೀ ಚಂದರಿಗೆ ಬಾಬಾ ಅವರ ಸರ್ವಜ್ಞತ್ವವು ವೇದ್ಯವಾಯಿತು. ತಮ್ಮ ಮನೆಯಿಂದ ಶಿರಡಿಯವರೆಗೆ ನಡೆದ ವಿಷಯ ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತು ಎಂಬುದನ್ನು ತಿಳಿಯಲು ಅವರು ಶಕ್ತರಾಗಲಿಲ್ಲ. ತಮ್ಮ ದರ್ಶನ ಪಡೆಯುವುದಕ್ಕೆ ಅಥವಾ ಯಾತ್ರೆ ಮಾಡುವುದಕ್ಕೆ ಯಾರೂ ಸಾಲ ಮಾಡಬಾರದೆಂಬುದೇ ಬಾಬಾ ಅವರ ಇಚ್ಛೆಯಾಗಿದ್ದಿತು. ಲಕ್ಷ್ಮೀಚಂದರು ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಭಕ್ತರೊಬ್ಬರಿಂದ ಶಿರಾಪ್ರಸಾದ ದೊರಕಿತು. ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. ಮರುದಿನವೂ ಅದು ಮತ್ತೆ ಸಿಗುವುದೇನೋ ಎಂದು ಕಾಯ್ದು ವಿಫಲರಾದರು. ಅದನ್ನು ತಿನ್ನಬೇಕೆಂಬ ಆಶೆ ಹೆಚ್ಚಾಯಿತು. ಮಾರನೇ ದಿನ ಮಧ್ಯಾಹ್ನ ಆರತಿ ಸಮಯ ಬಾಪು ಸಾಹೇಬರು ಸಾಯಿಬಾಬಾ ಅವರಿಗೆ ಈ ದಿನ ನೈವೇದ್ಯಕ್ಕೆ ಏನು ತರಲಿ ಎಂದು ಕೇಳಲು ಬಾಬಾ, ಶಿರಾ ತೆಗೆದುಕೊಂಡು ಬಾ ಎಂದರು. ಆಗ ಜೋಗರು ಪಾತ್ರೆ ತುಂಬ ಶಿರಾ ತಂದರು. ಲಕ್ಷ್ಮೀ ಚಂದರಿಗೆ ಬಹಳ ಹಸಿವಾಗಿದ್ದಿತು. ಅದಲ್ಲದೆ ಬೆನ್ನು ನೋವಿನಿಂದ ಸಂಕಟ ಪಡುತ್ತಿದ್ದರು. ಆಗ ಸಾಯಿಬಾಬಾ ಅವರನ್ನು ಕುರಿತು, ಈ ಶಿರಾ ತೆಗೆದುಕೋ, ಬೆನ್ನಿಗೆ ಔಷಧ ಬೇಕಾಗಿದೆ ಎಂದರು. ಆಗಲೂ ಸಹ ಬಾಬಾ ಅವರು ತಮ್ಮ ಮನೋಇಂಗಿತ ಅರಿತಿದ್ದನ್ನು ಕಂಡು ಆಶ್ಚರ್ಯಚಕಿತರಾದರು. ಈ ಸಂದರ್ಭದಲ್ಲಿ ಲಕ್ಷ್ಮೀಚಂದ ಒಂದು ದಿನ ಚಾವಡಿ ಮೆರವಣಿಗೆಯನ್ನು ನೋಡಿದರು. ಆಗ ಬಾಬಾ ಅವರು ಕೆಮ್ಮಿನಿಂದ ನರಳುತ್ತಿದ್ದರು. ಬಾಬಾರವರಿಗೆ ದೃಷ್ಟಿ ಆಗಿದೆಯೆಂದು ಅವರು ಭಾವಿಸಿದರು. ಬಾಬಾ ಅವರು ಮಸೀದಿಯಲ್ಲಿ ಶ್ಯಾಮಾ ಅವರನ್ನು ಕುರಿತು, ನಿನ್ನೆ ನಾನು ಕೆಮ್ಮಿನಿಂದ ನರಳುತ್ತಿದ್ದೆ, ಯಾರದೋ ಕೆಟ್ಟ ದೃಷ್ಟಿ ಇರಬೇಕಲ್ಲವೇ ಎಂದರು. ಇದನ್ನು ಕಂಡ ಲಕ್ಷ್ಮೀಚಂದರು ಬಾಬಾರವರ ಪಾದಗಳಿಗೆ ಎರಗಿ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ, ನಾನೇ ಭಾಗ್ಯವಂತ, ಯಾವಾಗಲೂ ದಯಾಮಯರಾಗಿ ನನ್ನನ್ನು ಕಾಪಾಡಿ, ನಿಮ್ಮ ಹೊರತಾಗಿ ನನಗೆ ಬೇರೆ ದೇವರಿಲ್ಲ, ನಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಭಜನೆಯಲ್ಲಿಯೇ ನಿರತವಾಗಿರಲಿ, ಯಾವಾಗಲೂ ನಿಮ್ಮ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ,
ಯಾವಾಗಲೂ ನಿಮ್ಮ ನಾಮಸ್ಮರಣೆ ಮಾಡುವ ಯೋಗ ದೊರಕಲಿ ಎಂದರು. ಆಮೇಲೆ ಬಾಬಾ ಅವರ ಆಶೀರ್ವಾದ ಮತ್ತು ಉದಿಯನ್ನು ಪಡೆದು ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಹಾಡುತ್ತಾ ಮನೆ ಸೇರಿದರು. ಈ ರೀತಿ ಅವರು ಬಾಬಾರವರ ಪರಮ ಭಕ್ತರಾಗಿ ಶಿರಡಿಗೆ ಹೋಗುವವರ ಜೊತೆಯಲ್ಲಿ ಹೂವು, ಕರ್ಪೂರ ಇವುಗಳನ್ನು ತಪ್ಪದೆ ಕಳುಹಿಸಹತ್ತಿದರು. ಬರ್ಹಾಂಪುರದ ಮಹಿಳೆಯೊಬ್ಬಳು ಬಾಬಾರವರು ತಮ್ಮ ಬಾಗಿಲಿಗೆ ಭಿಕ್ಷೆಗೆ ಬಂದಿರುವುದನ್ನು ಕನಸಿನಲ್ಲಿ ಕಂಡಳು. ಎದ್ದು ನೋಡಲು ಬಾಗಿಲ ಬಳಿ ಯಾರೂ ಇರಲಿಲ್ಲ. ಅವಳು ಆನಂದ ಭರಿತಳಾಗಿ ಮನೆಯವರೆಲ್ಲರಿಗೂ ಕನಸಿನಲ್ಲಿ ಹೇಳಿದಳು. ಅವಳ ಪತಿಯು ಅಂಚೆ ಇಲಾಖೆಯಲ್ಲಿ ಕೆಲಸದಲ್ಲಿದ್ದನು. ನಂತರ ಅವನಿಗೆ ಅಂಕೋಲಾಕ್ಕೆ ವರ್ಗವಾಯಿತು. ಆಗ ದಂಪತಿಗಳಿರುವರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನವನ್ನು ಪಡೆಯಲು ನಿಶ್ಚಯ ಮಾಡಿದರು. ಹಾಗೆಯೇ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಶಿರಡಿಗೆ ಬಂದು 2 ತಿಂಗಳು ತಂಗಿದರು. ಪ್ರತಿದಿನ ಮಸೀದಿಗೆ ಹೋಗಿ ಇಬ್ಬರೂ ಬಾಬಾರವರ ಪೂಜೆ ಮಾಡಿ ಆನಂದದಿಂದ ಕಾಲ ಕಳೆಯುತ್ತಿದ್ದರು. ಬಾಬಾ ಅವರಿಗೆ ಕಿಚಡಿಯನ್ನು ಅರ್ಪಿಸಲೋಸುಗವೇ ಅವರು ಶಿರಡಿಗೆ ಬಂದಿದ್ದರು. ಆದರೆ ಕಾರಣಾಂತರಗಳಿಂದ ಸಾಧ್ಯವಾಗಿರಲಿಲ್ಲ. ಆ ಮಹಿಳೆಗೆ ಇದನ್ನು ತಡೆಯಲಾಗಲಿಲ್ಲ. ಕೊನೆಗೆ 15ನೇ ದಿನ ಕಿಚಡಿ ತಯಾರಿಸಿ ಮಧ್ಯಾಹ್ನ ಮಸೀದಿಗೆ ತೆಗೆದುಕೊಂಡು ಬಂದಳು. ಅಷ್ಟು ಹೊತ್ತಿಗೆ ಬಾಬಾ ಅವರು ಇತರರೊಡನೆ ಆಗಲೇ ಊಟಕ್ಕೆ ಕುಳಿತಿದ್ದರು. ತೆರೆ ಹಾಕಿದಾಗ ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ. ಆದರೆ ಅವಳು ಧೈರ್ಯ ಮಾಡಿ ಒಳಗೆ ನುಗ್ಗಿದಳು. ಬಾಬಾ ಅವರು ಕೂಡಲೇ ಅವಳಿಂದ ಕಿಚಡಿ ತೆಗೆದುಕೊಂಡು ಸಂತೋಷದಿಂದ ಊಟ ಮಾಡತೊಡಗಿದರು. ಇದನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಂಡರು. ಇದರಿಂದ ತಮ್ಮ ಭಕ್ತರಲ್ಲಿ ಬಾಬಾ ಅವರಿಗೆ ಎಂತಹ ಪ್ರೀತಿ ಮತ್ತು ವಾತ್ಸಲ್ಯಗಳು ಇದ್ದವು ಎಂಬುದು ವ್ಯಕ್ತವಾಗುತ್ತದೆ. ಈಗ 3ನೇ ಪಕ್ಷಿಯನ್ನು ನೋಡೋಣ. ವಿರಾಮಗಾಮದ ಮೇಘ ಎಂಬುವರು ರಾವ್ ಬಹದ್ದೂರ ಸಾಠೆಯವರಲ್ಲಿ ಕೆಲಸಕ್ಕಿದ್ದರು. ಅವರು ಶಿವಭಕ್ತರಾಗಿದ್ದು ಯಾವಾಗಲೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಜಪಿಸುತ್ತಿದ್ದರು. ಅವರಿಗೆ ಗಾಯತ್ರಿ ಜಪವಾಗಲಿ ಸಂಧ್ಯಾ ವಂದನೆಯಾಗಲಿ ಬರುತ್ತಿರಲಿಲ್ಲ. ಆದರೂ ಸಾಠೆಯವರು ಶ್ರದ್ಧೆ ವಹಿಸಿ ಸಂಧ್ಯಾ ವಂದನೆ, ಗಾಯತ್ರಿ ಜಪ ಇವುಗಳನ್ನು ಅವರಿಗೆ ಕಲಿಸಿದ್ದರು. ಸಾಠೆಯವರು ಶಿವನೇ ಸಾಕ್ಷಾತ್ತಾಗಿ ಬಾಬಾ ಅವರ ರೂಪದಲ್ಲಿ ಅವತಾರ ಮಾಡಿರುವನೆಂದು ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದರು. ಬಡೋಚಾ ರೈಲ್ವೆ ನಿಲ್ದಾಣದಲ್ಲಿ ಸಾಯಿಬಾಬಾ ಮಹಮ್ಮದೀಯರೆಂದು ಅವರಿಗೆ ತಿಳಿದಾಗ ತಮ್ಮ ಧರ್ಮಕ್ಕೆ ಭಂಗ ಬರುವುದೆಂದು ಮೇಘ ಅಲ್ಲಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟರು. ಆದರೆ ಸಾಠೆಯವರು ಅವರನ್ನು ಹೋಗಲು ಒತ್ತಾಯಪಡಿಸಿ ತಮ್ಮ ಮಾವ ಕೇಳಕರರಿಗೆ ಪರಿಚಯ ಪತ್ರ ಕೊಟ್ಟು ಕಳುಹಿಸಿ ಮೇಘ ಅವರಿಗೆ ಬಾಬಾ ಅವರ ದರ್ಶನ ಮಾಡಿಸಬೇಕೆಂದು ತಿಳಿಸಿದರು. ಮೇಘ ಅವರು ಶಿರಡಿಯನ್ನು ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಉಗ್ರಸ್ವರೂಪ ಧಾರಣ ಮಾಡಿ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಈ ನೀಚನನ್ನು ಓಡಿಸಿ ಎಂದು ಹೇಳಿದರು. ಮತ್ತು ಮೇಘನನ್ನು ಕುರಿತು, ನೀನು ಬ್ರಾಹ್ಮಣೋತ್ತಮ, ನಾನು ಕೀಳು ಮಹಮದೀಯ, ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟು ಹೋಗುತ್ತದೆ, ಆದುದರಿಂದ ಹೊರಡು ಎಂದರು. ಈ ಮಾತನ್ನು ಕೇಳಿದ ಮೇಘ ಆಶ್ಚರ್ಯದಿಂದ ನಡುಗಲಾರಂಭಿಸಿದರು. ತಮ್ಮ ಮನಸ್ಸಿನಲ್ಲಿದ್ದುದು ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತೆಂದು ವಿಚಾರ ಮಾಡಿ ಆಶ್ಚರ್ಯಚಕಿತರಾದರು. ಅಲ್ಲಿಯೇ ನೆಲೆಸಿ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡಹತ್ತಿದರು. ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ. ನಂತರ ಊರಿಗೆ ಹಿಂದಿರುಗಿ ತ್ರಿಂಬಕದಲ್ಲಿ 2.5 ವರ್ಷ ಕಳೆದು ಶಿರಡಿಗೆ ಮರಳಿ ಬಂದರು. ಆ ಬಾರಿ ದಾದಾ ಕೀಳಕರ ಅವರ ಸಹಾಯದಿಂದ ಮಸೀದಿಗೆ ಪ್ರವೇಶ ದೊರಕಿತು. ಬಾಬಾ ಅವರು ಮೇಘ ಅವರ ಮನಸ್ಸನ್ನು ಮಾರ್ಪಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದರು. ಅಂದಿನಿಂದ ಮೇಘ ಬಾಬಾ ಅವರನ್ನೇ ಶಿವನೆಂದು ಪೂಜಿಸತೊಡಗಿದರು. ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರಿಗಳನ್ನು ಪ್ರತಿದಿನ 5-6 ಮೈಲಿಗಳಾಚೆ ಹೋಗಿ ತರುತ್ತಿದ್ದರು. ಶಿರಡಿಯ ಸಮಸ್ತ ದೇವತಾರ್ಚನೆಯನ್ನು ಮಾಡಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜಿಸಿ ನಂತರ ಅವರ ಪಾದತೀರ್ಥವನ್ನು ಸೇವಿಸುವುದು ಅವರ ದೈನಂದಿನ ಕರ್ತವ್ಯವಾಗಿತ್ತು. ಒಂದು ಸಾರೆ ಖಂಡೋಬ ದೇವಸ್ಥಾನದ ಬಾಗಿಲು ಹಾಕಿದ್ದುದರಿಂದ ನೇರವಾಗಿ ಬಾಬಾ ಅವರಿಗೆ ಪೂಜೆ ಸಲ್ಲಿಸಲು ಬಂದರು. ಆಗ ಬಾಬಾ ಅವರು ತಮ್ಮ ಪೂಜೆ ನಿರಾಕರಿಸಿ, ಈಗ ಬಾಗಿಲು ತೆರೆದಿದೆ, ಮೊದಲು ಅಲ್ಲಿ ಪೂಜೆ ಮಾಡಿ ಬಾ ಎಂದು ತಿರುಗಿ ಕಳಿಸಿದರು. ಅಂದು ಮಕರ ಸಂಕ್ರಾಂತಿ. ಮೇಘ ಅವರಿಗೆ ಬಾಬಾ ಅವರ ಮೈಯಿಗೆ ಗಂಧವನ್ನು ಲೇಪಿಸಿ ಗಂಗಾಜಲದಲ್ಲಿ ಸ್ನಾನ ಮಾಡಿಸಬೇಕೆಂದು ಆಸೆಯಾಯಿತು. ಬಾಬಾ ಅವರು ಮೊದಲು ಇದಕ್ಕೊಪ್ಪಲಿಲ್ಲ. ಆದರೆ ಬಹಳ ಒತ್ತಾಯ ಮಾಡಿದ್ದರಿಂದ ಒಪ್ಪಿದರು. ಗೋದಾವರಿ ನದಿಯಿಂದ ನೀರು ತರಲು ಶಿರಡಿಯಿಂದ 8 ಮೈಲು ಮೇಘ ಹೋಗಬೇಕಾಗುತ್ತಿತ್ತು. ಮೇಘ ನೀರು ತಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗಲು ಹೇಳಿದರು. ಆಗ ಬಾಬಾ ತಾವು ಫಕೀರರೆಂದು
ಗಂಗಾಸ್ನಾನದಿಂದ ಏನೂ ಪ್ರಯೋಜನವಿಲ್ಲವೆಂದೂ ಹೇಳಿದರು. ಆದರೂ ಮೇಘ ಒಪ್ಪಲಿಲ್ಲ. ಕಡೆಗೆ ಬಾಬಾ ಅನುಮತಿಸಿ ಒಂದು ಹಲಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ, ಮೇಘ ನನ್ನದೊಂದು ಭಿನ್ನಹ, ಶಿರಸ್ಸೇ ಶರೀರದ ಮುಖ್ಯ ಅಂಗ, ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿದರೆ ಪೂರ್ತಿ ಸ್ನಾನ ಮಾಡಿದಂತೆಯೇ ಎಂದರು. ಹಾಗೆಯೇ ಆಗಲಿ ಎಂದು ಮೇಘ ಬಾಬಾ ಅವರ ತಲೆಯ ಮೇಲೆ ನೀರನ್ನು ಸುರಿಯುತ್ತಾ ಆನಂದ ಪರವಶರಾಗಿ ಮೈಮರೆತು ಹರಹರ ಗಂಗೆ, ಹರಹರ ಗಂಗೆ ಎಂದು ಕೊಡವನ್ನು ಮೇಲಕ್ಕೆತ್ತಿ ಮೈಮೇಲೆಲ್ಲ ಸುರಿದರು. ನಂತರ ಕೊಡವನ್ನು ಕೆಳಗಿಟ್ಟು ನೋಡಲಾಗಿ ಬಾಬಾ ಅವರ ಶಿರವು ಮಾತ್ರ ಒದ್ದೆಯಾಗಿತ್ತೇ ವಿನಃ ಅವರ ಮೈ ಸ್ವಲ್ಪವೂ ನೆನೆದಿರಲಿಲ್ಲ. ಮೇಘ ಬಾಬಾ ಅವರನ್ನು ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡಾದಲ್ಲಿ ಫೋಟೋ ರೂಪದಲ್ಲಿಯೂ ಪೂಜಿಸುತ್ತಿದ್ದರು. ಈ ರೀತಿ ಒಂದು ವರ್ಷ ಕಳೆದರು. ಅವರ ಭಕ್ತಿಯನ್ನು ಮೆಚ್ಚಿದ ಬಾಬಾರವರು ಅವರ ನಂಬಿಕೆಯನ್ನು ದೃಢಪಡಿಸಲೋಸುಗ ಅವರಿಗೆ ದರ್ಶನ ನೀಡಿದರು. ಬೆಳಗು ಮುಂಜಾನೆ ಇನ್ನೂ ಮೇಘ ಮಲಗಿರುವಾಗಲೇ ಬಾಬಾ ಅವರ ದರ್ಶನವಾಯಿತು. ಬಾಬಾ ಅವರು ಅಕ್ಷತೆಯನ್ನೆರಚಿ ಮೇಘ ತ್ರಿಶೂಲವನ್ನು ಬರೇ ಎಂದು ಹೇಳಿ ಮಾಯವಾದರು. ಮೇಘ ಎಚ್ಚೆತ್ತು ನೋಡಲಾಗಿ ಬಾಬಾ ಕಾಣಲೇ ಇಲ್ಲ. ಆದರೆ ಅಕ್ಷತೆ ಬಿದ್ದಿರುವುದನ್ನು ನೋಡಿದರು. ನಂತರ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ಈ ವಿಷಯ ತಿಳಿಸಿ ತ್ರಿಶೂಲವನ್ನು ಬರೆಯಲು ಅನುಮತಿ ಬೇಡಿದರು. ಆಗ ಬಾಬಾ ಅವರು, ನೀನು ಅನುಭವಿಸಿದ್ದು ಕನಸಲ್ಲ, ನನ್ನ ನಿಜವಾದ ಆಜ್ಞೆ. ನನ್ನ ವಚನಗಳು ಯಾವಾಗಲೂ ಅರ್ಥಗರ್ಭಿತವಾಗಿರುತ್ತವೆ, ಪೊಳ್ಳಾಗಿರುವುದಿಲ್ಲ ಎಂದರು. ಅದಕ್ಕೆ ಮೇಘ, ನೀವು ನನ್ನನ್ನು ಎಚ್ಚರಿಸಲು ಬಂದಿದ್ದೀರಿ ಎಂದು ನಾನು ಭಾವಿಸಿದೆ ಎಂದರು. ಆಗ ಬಾಬಾರವರು, ನನ್ನ ಪ್ರವೇಶಕ್ಕೆ ಬಾಗಿಲುಗಳು ತಡೆಯಲ್ಲ. ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನನ ಮಾಡುತ್ತಿರುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನಾನು ಸದಾ ನೋಡುತ್ತೇನೆ ಎಂದರು. ಮೇಘ ವಾಡಾಕ್ಕೆ ಹೋಗಿ ಬಾಬಾರವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೆದರು. ಮರುದಿನ ಪುಣೆಯ ರಾಮದಾಸಿ ಎಂಬ ಭಕ್ತನು ಬಂದು ಬಾಬಾರವರಿಗೆ ವಂದಿಸಿ ಶಿವನ ಪ್ರತಿಮೆಯನ್ನು ಅವರಿಗೆ ಕೊಟ್ಟನು. ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಮಸೀದಿಗೆ ಬಂದರು. ಆಗ ಬಾಬಾ ಮೇಘ ಅವರಿಗೆ, ನೋಡು, ಶಂಕರನು ಬಂದಿದ್ದಾನೆ, ಅವನನ್ನು ಕಾಪಾಡು ಎಂದರು. ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದಿದ್ದನ್ನು ಕಂಡ ಮೇಘ ಆಶ್ಚರ್ಯಚಕಿತರಾದರು. ಅದೇ ಸಮಯದಲ್ಲಿ ದೀಕ್ಷಿತ ವಾಡಾದಲ್ಲಿ ಬಾಬಾರವರ ಸ್ಮರಣೆ ಮಾಡುತ್ತಿರುವಾಗ ಶಿವಮೂರ್ತಿ ತ್ರಿಶೂಲದ ಹತ್ತಿರ ಗೋಚರವಾದಂತಾಯಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಅವರಿಂದ ಅನುಗ್ರಹ ಪಡೆದು ಮೇಘ ಶಿವಮೂರ್ತಿಯನ್ನು ತಂದರು. ಆ ಮೂರ್ತಿಯು ಈ ಪೂರ್ವದಲ್ಲಿ ತಮಗೆ ಗೋಚರವಾದ ಶಿವಮೂರ್ತಿಯಂತೆಯೇ ಇತ್ತು. ಆದುದರಿಂದ ಅವರು ಸಂತೋಷಭರಿತರಾದರು. ಇದಾದ ಸ್ವಲ್ಪ ದಿನಗಳ ನಂತರ ಬಾಬಾ ಅವರು ಮೇಘ ಪೂಜಿಸುತ್ತಿದ್ದ ಫೋಟೋದ ಮುಂದೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಮೇಘ ಅವರಿಗೆ ಶಿವಪೂಜೆ ಪ್ರಿಯವಾಗಿದ್ದಿತು. ತ್ರಿಶೂಲವನ್ನು ಬರೆಸುವುದರಿಂದಲೂ ಶಿವಮೂರ್ತಿಯ ಪ್ರತಿಷ್ಠಾಪನೆಯಿಂದಲೂ ಬಾಬಾ ಮೇಘ ಅವರ ಭಕ್ತಿಯನ್ನು ವೃದ್ಧಿಪಡಿಸಿದರು. ಈ ರೀತಿ ಅನವರತವಾಗಿ ಬಾಬಾ ಅವರ ಪೂಜೆಯನ್ನು ಮಾಡುತ್ತಾ ಮೇಘ 1912 ಸ್ವರ್ಗಸ್ಥರಾದರು. ಆಗ ಬಾಬಾ ಅವರ ದೇಹದ ಮೇಲೆ ಕೈಯಾಡಿಸಿ, ಇವನು ನನ್ನ ನಿಜವಾದ ಭಕ್ತನಾಗಿದ್ದ ಎಂದರು. ಬಾಬಾ ತಮ್ಮ ಸ್ವಂತ ಖರ್ಚಿನಲ್ಲಿ ಆಗ ಬ್ರಾಹ್ಮಣರಿಗೆ ಸಂತರ್ಪಣೆಯಾಗಬೇಕೆಂದು ತಿಳಿಸಿದರು. ಆ ಆಜ್ಞೆಯನ್ನು ಕಾಕಾ ದೀಕ್ಷಿತ್ ಅವರು ನೆರವೇರಿಸಿದರು. ಎಂಬಲ್ಲಿಗೆ 28 ಪೂರ್ಣವಾಯಿತು. ಓಂ ಶ್ರೀ ಸಾಯಿ ಪ್ರಣಾಮ್. 29 ಸುಮಾರು 1916 ರಾಮದಾಸಿ ಪಂಥದ ಭಜನ ಮೇಳವು ಪುಣ್ಯಕ್ಷೇತ್ರ ಕಾಶಿಯಾತ್ರೆಗೆ ಹೊರಟಿತ್ತು. ಆ ಗುಂಪಿನಲ್ಲಿ 3 ಪತಿ, ಪತ್ನಿ ಮತ್ತು ಮಗಳು. ಅವರ ಹೆಸರು ಗೊತ್ತಾಗಿಲ್ಲ. ಶಿರಡಿಯಲ್ಲಿ ಮಹಾಯೋಗ ಸಂಪನ್ನರೂ ದಯಾಮಯರೂ ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರುವರೆಂದು ತಿಳಿಯಿತು. ಬಾಬಾ ಅವರು ದಕ್ಷಿಣೆ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮಾನಿ ಎಂಬ ಹುಡುಗಿಗೆ 1, ಭಕ್ತ ಕೊಂಡಾಜಿಯವರ ಮಗಳಿಗೆ 1, ಅಮಾನಿ ತಾಯಿಯವರಿಗೆ 10 20 ಮತ್ತು ಕೆಲವು ಭಕ್ತರಿಗೆ 50 ಹಂಚುತ್ತಿದ್ದರು. ಇದನ್ನು ಕೇಳಿ ಭಜನ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು. ಆದರೆ ಅವರ ಅಂತರಂಗದಲ್ಲಿ ಹಣದಾಸೆ ಅತಿಯಾಗಿತ್ತು. ಮೇಳದವರೆಲ್ಲರೂ ಹಣದಾಸೆಯಿಂದ ಇದ್ದರೂ ಆ ಗುಂಪಿನ ಯಜಮಾನನ ಪತ್ನಿಗೆ ಮಾತ್ರ ಹಣದ ಆಶೆ ಇರಲಿಲ್ಲ. ಬಾಬಾ ಅವರನ್ನು ಅವಳು ಬಹುವಾಗಿ ಪ್ರೀತಿಸುತ್ತಿದ್ದಳು. ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಅವಳಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿ ಅವಳಿಗೆ ಶ್ರೀರಾಮನಂತೆ ಗೋಚರಿಸಿದರು. ಇದನ್ನು ಕಂಡ ಅವಳು ಬಹಳ ಆನಂದ ಭರಿತಳಾದಳು. ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು.
ಸಂತೋಷದಿಂದ ಕೈಮುಗಿದಳು. ಅಲ್ಲಿ ನೆರೆದವರೆಲ್ಲರೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಕಾರಣ ತಿಳಿಯಲಿಲ್ಲ. ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದರೆಂಬುದನ್ನು ತಿಳಿ ಹೇಳಿದಳು. ಆಗ ಅವನು, ಇದು ಕೇವಲ ಭ್ರಮೆ, ಅದು ಹೇಗೆ ಸಾಧ್ಯ? ಎಲ್ಲರೂ ಸಾಯಿಬಾಬಾ ಅವರನ್ನು ಕಂಡರು, ಆದರೆ ನಿನಗೆ ಮಾತ್ರ ಶ್ರೀರಾಮಚಂದ್ರನಂತೆ ಕಂಡರೆ ಎಂದು ಪರಿಹಾಸ್ಯ ಮಾಡಿದನು. ಆದರೆ ಅವಳು ಕೋಪಗೊಳ್ಳಲಿಲ್ಲ. ಅವಳಿಗೆ ಬಾಬಾರವರು ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು. ಕೆಲವು ದಿನಗಳ ನಂತರ ಅವಳ ಪತಿಗೆ ಒಂದು ಕನಸು ಬಿದ್ದಿತು. ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲು ವಾಸ ಮಾಡುತ್ತಿದ್ದನು. ಬಂದಿಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ದರು. ಬಾಬಾ ಅವರನ್ನು ನೋಡಿ ರಾಮದಾಸಿ ದೀನಕಂಠದಿಂದ, ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇವೆ, ನಮಗೆ ಇಂಥ ಸಂಕಟ ಬರಬೇಕೇ? ನೀವಿದ್ದರೂ ಸಹ ನಮ್ಮ ಸಂಕಟಗಳೇ ಎಂದು ಕೇಳಿದನು. ಅದಕ್ಕೆ ಬಾಬಾರವರು, ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಎಂದು ಉತ್ತರಿಸಿದರು. ಆಗ ಅವರು, ಬಾಬಾ, ಇಂಥ ಕಷ್ಟ ಒದಗುವ ಪಾಪವನ್ನೆಂದೂ ಈ ಜನ್ಮದಲ್ಲಿ ನಾನು ಮಾಡಿರುವುದಿಲ್ಲ ಎಂದನು. ಅದಕ್ಕೆ ಬಾಬಾರವರು, ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವಜನ್ಮದಲ್ಲಿ ಪಾಪಕೃತ್ಯ ಮಾಡಿರಬಹುದು ಎಂದರು. ಅದಕ್ಕೆ ಅವನು, ನನಗೆ ಪೂರ್ವಜನ್ಮದ ನೆನಪಿಲ್ಲ. ಹಾಗೆ ಪೂರ್ವಜನ್ಮದಲ್ಲಿ ನಾನು ಪಾಪವನ್ನೆಸಗಿದ್ದರೂ ಸಹ ಒಣಹುಲ್ಲನ್ನು ಸುಡುವಂತೆ ನೀವು ಅದನ್ನೇಕೆ ಸುಡಬಾರದು ಎಂದನು. ಅದಕ್ಕೆ ಬಾಬಾ ಅವರು, ನಿನಗೆ ನಂಬಿಕೆ ಇದೆಯೋ ಎಂದು ಪ್ರಶ್ನಿಸಿದರು. ಅವನು, ಇದೆ ಎಂದು ಉತ್ತರಿಸಿದನು. ಆಗ ಬಾಬಾ ಅವರಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದರು. ಅವನು ಕಣ್ಣು ಮುಚ್ಚಿ ತೆರೆಯುವುದರ ಒಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ. ಕಣ್ಣು ತೆರೆದು ನೋಡಲಾಗಿ ಬಂಧನದಿಂದ ಬಿಡುಗಡೆ. ಆಗ ಅವನು ಬಹಳ ಹೆದರಿಕೆಯಿಂದ ಬಾಬಾ ಅವರನ್ನು ಎವೆಯಿಕ್ಕದೆ ನೋಡಿದ. ಆಗ ಬಾಬಾ, ಸರಿಯಾಗಿ ಸಿಕ್ಕಿದ್ದೀಯೇ, ಈಗ ಪುನಃ ನಿನ್ನನ್ನು ಬಂಧಿಸುತ್ತಾರೆ ಎಂದು ಹೇಳಿದರು. ಆಗ ಅವನು ಬಾಬಾ ಅವರನ್ನು ಕುರಿತು, ನಿಮ್ಮ ಹೊರತು ನನಗಾರೂ ರಕ್ಷಕರಿಲ್ಲ ಎಂದು ಬೇಡಿಕೊಂಡನು. ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾರವರ ಪಕ್ಕದಲ್ಲಿದ್ದನು. ಆಗ ಆತ ಬಾಬಾರವರಿಗೆ ನಮಸ್ಕರಿಸಿದನು. ಆಗ ಬಾಬಾರವರು, ಈ ನಮಸ್ಕಾರಕ್ಕೂ ಹಿಂದಿನದಕ್ಕೂ ವ್ಯತ್ಯಾಸವಿದೆಯೇ? ಯೋಚನೆ ಮಾಡಿ ಉತ್ತರ ಹೇಳು ಎಂದರು. ಅದಕ್ಕೆ ಅವನು, ಬೇಕಾದಷ್ಟು ವ್ಯತ್ಯಾಸವಿದೆ. ಮೊದಲು ಮಾಡಿದ ನಮಸ್ಕಾರ ಹಣದಾಸೆಯದು, ಈಗಿನದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದ್ದು. ಮೊದಲಿನದು ಹಿಂದೂಗಳನ್ನು ನಾಶ ಮಾಡುತ್ತಿರುವ ಮಹಮ್ಮದೀಯರೆಂಬ ಭಯದಿಂದ ಮಾಡಿದ್ದುದು ಎಂದನು. ಆಗ ಬಾಬಾ, ನಿನಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ಕೇಳಿದರು. ಅದಕ್ಕವನು, ಇಲ್ಲ ಎಂದು ಉತ್ತರಿಸಿದ. ಆಗ ಬಾಬಾರವರು, ನೀನು ಮನೆಯಲ್ಲಿ ಪಂಜ ಪೂಜಿಸುತ್ತಿಲ್ಲವೇ? ಕಾಡಬೀಬಿ ಎಂಬ ಮಹಮ್ಮದೀಯ ದೇವತೆಯನ್ನು ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುವುದಿಲ್ಲವೇ ಎಂದು ಕೇಳಿದರು. ಅವನು ಒಪ್ಪಿಕೊಂಡು, ಆಗ ಬಾಬಾರವರು, ಇನ್ನೇನು ಬೇಕು ಎಂದು ಕೇಳಿದರು. ಅವನು ಗುರು ರಾಮದಾಸರನ್ನು ನೋಡಲು ಅಪೇಕ್ಷಿಸಿದನು. ಆಗ ಬಾಬಾ ಅವರು ಅವನಿಗೆ ಹಿಂದಿರುಗಿ ನೋಡಲು ಹೇಳಿದರು. ಹಿಂದಿರುಗಿ ನೋಡಿದಾಗ ಅವನು ಕಂಡಿದ್ದುದೇನು? ಗುರು ರಾಮದಾಸರನ್ನು. ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿದ್ದರು. ಆಗ ಅವನು ಕುತೂಹಲದಿಂದ ಬಾಬಾರವರನ್ನು ಕುರಿತು, ನೀವು ಬಹಳ ವೃದ್ಧರಂತೆ ಕಾಣುತ್ತೀರಿ, ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದ. ಅದಕ್ಕೆ ಬಾಬಾ ಅವರು, ಏನು, ಮುದುಕನಾಗಿರುವೆನೆ, ಹಾಗಾದರೆ ನನ್ನ ಜೊತೆಯಲ್ಲಿ ಓಡಿಬಾ ಎಂದರು. ಬಾಬಾ ಓಡಲು ಪ್ರಾರಂಭಿಸಿದರು. ಅವನೂ ಹಿಂಬಾಲಿಸಿದ. ಓಡುತ್ತಾ ಓಡುತ್ತಾ ಬಾಬಾ ಮಾಯವಾದರು. ಆಗ ಅವನಿಗೆ ಎಚ್ಚರವಾಯಿತು. ಎಚ್ಚರವಾಗಿ ನೋಡಲು ಯಾರೂ ಕಾಣಲಿಲ್ಲ. ಕನಸಿನಲ್ಲಿ ಕಂಡಿದ್ದನ್ನೆಲ್ಲ ಕೂಲಂಕಷವಾಗಿ ಯೋಚಿಸತೊಡಗಿದ. ಅವನ ಮನೋಭಾವ ಬದಲಾಯಿತು. ಆತ ಬಾಬಾರವರ ಮಹಿಮೆಯನ್ನು ತಿಳಿದುಕೊಂಡನು. ಮುಂದೆ ಅನುಮಾನ ದೂರವಾಗಿ ಆತ ಬಾಬಾರವರ ಪರಮ ಭಕ್ತನಾದ. ದೃಶ್ಯ ಕೇವಲ ಸ್ವಪ್ನ, ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು. ಮರುದಿನ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ 2 ರೂಪಾಯಿಗಳನ್ನು ಮತ್ತು ಬರ್ಫಿಯನ್ನು ಕೊಟ್ಟು ಆಶೀರ್ವದಿಸಿದರು. ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು, ನಿನಗೆಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ, ಆದರೆ ಜೀವನದಾದ್ಯಂತ ಬಾಬಾರವರ ಆಶೀರ್ವಾದ ಫಲಿಸಿತು. ನಂತರ ಅವನಿಗೆ ಬೇಕಾದಷ್ಟು ಹಣ ದೊರಕಿತು. ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಸ್ವಸ್ಥಾನ ಸೇರಿಕೊಂಡರು. ಮುಂಬೈ ಬಾಂದ್ರಾದ ರಘುನಾಥ ತೆಂಡುಲ್ಕರ ಅವರ ಹೆಂಡತಿ ಬಾಬಾರವರ ಭಕ್ತರಾಗಿದ್ದರು. ಶ್ರೀಮತಿ ಸಾವಿತ್ರಿಬಾಯಿ ತೆಂಡುಲ್ಕರ ಅವರು ಸಾಯಿ ಲೀಲೆಗಳನ್ನು 800 ಪದಗಳಲ್ಲಿ ಶ್ರೀ ಸಾಯಿನಾಥ ಭಜನ ಮಾಲಾ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ತೆಂಡುಲ್ಕರ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತಿದ್ದು ಹಗಲಿರುಳು ಓದುತ್ತಿದ್ದನು.
ಕೆಲವು ಜ್ಯೋತಿಷಿಗಳನ್ನು ವಿಚಾರಿಸಿದಾಗ ಅವರು ಈ ಸಾರಿ ಗ್ರಹಗತಿಗಳು ಸರಿಯಾಗಿಲ್ಲವೆಂದು ಮುಂದಿನ ಸಾರಿ ಪರೀಕ್ಷೆಯಲ್ಲಿ ಜಯ ಪಡೆಯಬಹುದೆಂದು ಅವನಿಗೆ ಹೇಳಿದರು. ಇದು ಅವನ ಮನಸ್ಸನ್ನು ಕಲಕಿತು. ಕೆಲವು ದಿನಗಳ ನಂತರ ಅವನು ತಾಯಿಯ ಜೊತೆಗೆ ಶಿರಡಿಗೆ ಬಂದನು. ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರಗಳೊಂದಿಗೆ ಮಗನ ವಿಚಾರವನ್ನು ಪ್ರಸ್ತಾಪಿಸಿದರು. ಇದನ್ನು ಕೇಳಿದ ಬಾಬಾ, ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು, ಜಾತಕ ಜ್ಯೋತಿಷ್ಯವನ್ನು ಸುಡು, ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಲಿ, ಖಂಡಿತ ಈ ಸಾರಿ ತೇರ್ಗಡೆಯಾಗುತ್ತಾನೆ, ನನ್ನ ಮಾತಿನಲ್ಲಿ ನಂಬಿಕೆ ಇಡಲಿ, ನಿರಾಶನಾಗುವುದು ಬೇಡ ಎಂದರು. ಸಾವಿತ್ರಿಬಾಯಿ ಬಾಬಾ ಅವರ ಸಂದೇಶವನ್ನು ಮಗನಿಗೆ ತಿಳಿಸಿದರು. ಅವನು ಕಷ್ಟಪಟ್ಟು ಬಹಳ ಓದಿ ಪರೀಕ್ಷೆಗೆ ಕುಳಿತನು. ಆದರೆ ತೇರ್ಗಡೆಯಾಗುವನೋ ಇಲ್ಲವೋ ಎಂಬ ಅನುಮಾನದಿಂದ ಅವನು ಮೌಖಿಕ ಪರೀಕ್ಷೆಗೆ ಹೋಗಲೇ ಇಲ್ಲ. ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿರುವವೆಂದು ಮೌಖಿಕಕ್ಕೆ ಬರಬೇಕೆಂದು ಹೇಳಿಕಳುಹಿಸಿದರು. ಈ ರೀತಿ ಉತ್ಸಾಹಗೊಂಡು ಬಾಬು ಮೌಖಿಕವನ್ನು ಸಹ ಮುಗಿಸಿ ತೇರ್ಗಡೆ ಹೊಂದಿದನು. ಇದು ಬಾಬಾ ಅವರ ಮಹಿಮೆಯಲ್ಲವೇ? ಹೀಗೆ ಅನುಮಾನಗಳು ಮತ್ತು ಕಷ್ಟಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸಲೋಸುಗ ನಮ್ಮನ್ನು ಆವರಿಸುತ್ತವೆ ಮತ್ತು ನಮ್ಮನ್ನು ಪರೀಕ್ಷಿಸುತ್ತವೆ. ನಾವು ನಿಶ್ಚಲವಾಗಿ ನಂಬಿಕೆಯಿಂದ ಬಾಬಾ ಅವರನ್ನು ಅವಲಂಬಿಸಿದರೆ ನಮ್ಮ ಪ್ರಯತ್ನಗಳೆಲ್ಲವೂ ಫಲಿಸುತ್ತವೆ. ಈ ಹುಡುಗನ ತಂದೆ ರಘುನಾಥ ರಾವ್ ಮುಂಬಯಿಯಲ್ಲಿ ಒಂದು ವಿಲಾಯಿತಿ ಮಾರಾಟದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬಹಳ ವಯಸ್ಸಾಗಿದ್ದುದರಿಂದ ಸರಿಯಾಗಿ ಕೆಲಸ ಮಾಡಲು ಸ್ವಲ್ಪ ವಿರಾಮ ಬೇಕಿತ್ತು. ರಜಾ ಪಡೆದರು. ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ. ಕಾರಣ, ಅವರು ನಿವೃತ್ತಿ ಹೊಂದಬೇಕಾಯಿತು. ಪ್ರಾಮಾಣಿಕವಾಗಿ ಅವರ ಸೇವೆ ಮಾಡಿದ್ದರಿಂದ ಆ ಸಂಸ್ಥೆಯ ಮುಖ್ಯಾಧಿಕಾರಿಯು ಅವರಿಗೆ ವಿರಾಮ ವೇತನ ಕೊಡಬೇಕೆಂದು ತೀರ್ಮಾನಿಸಿದರು. ವಿರಾಮ ವೇತನ ನಿಶ್ಚಿತ ಮಾಡಿರಲಿಲ್ಲ. ಅವರಿಗೆ 150 ರೂಪಾಯಿ ಸಂಬಳ ಬರುತ್ತಿತ್ತು. ಆದುದರಿಂದ ವಿರಾಮ ವೇತನವು 75 ರೂಪಾಯಿ ಸಿಗಬಹುದೆಂದು ತಿಳಿದು ಜೀವನವನ್ನು ಮುಂದೆ ಹೇಗೆ ನಡೆಸುವುದೆಂದು ಚಿಂತಾಕ್ರಾಂತರಾಗಿದ್ದರು. ಆಗ ಬಾಬಾ ಶ್ರೀಮತಿ ತೆಂಡೂಲ್ಕರ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿಮ್ಮ ಪತಿಗೆ 100 ರೂಪಾಯಿ ವಿರಾಮ ವೇತನ ದೊರಕಿದರೆ ಸಂತೋಷವಾಗುತ್ತದೆಯೇ ಎಂದು ಕೇಳಿದರು. ಅದಕ್ಕೆ ಅವರು, ಬಾಬಾ ನಮ್ಮನ್ನೇಕೆ ಕೇಳುವಿರಿ, ನಿಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಬಾಬಾ 100 ರೂಪಾಯಿ ಎಂದು ಹೇಳಿದ್ದರೂ ಅವರಿಗೆ ಮುಂದೆ 110 ರೂಪಾಯಿಗಳ ವಿರಾಮ ವೇತನ ದೊರಕಿತು. ಬಾಬಾ ಅವರಿಗೆ ಭಕ್ತರಲ್ಲಿ ಇಂತಹ ಅಪರಿಮಿತವಾದ ಪ್ರೀತಿ ಇದ್ದಿತು. ಬಿಕಾನೆರದ ಕ್ಯಾಪ್ಟನ್ ಹಾಟೆ ಅವರು ಬಾಬಾರವರ ಭಕ್ತರಾಗಿದ್ದರು. ಒಂದು ದಿನ ಬಾಬಾರವರು ಅವರಿಗೆ ಸ್ವಪ್ನದಲ್ಲಿ ಗೋಚರಿಸಿ, ನನ್ನ ಜ್ಞಾಪಕವಿದೆಯೇ ಎಂದು ಕೇಳಲು ಹಾಟೆ ಅವರು ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು, ಮಗುವು ತಾಯಿಯನ್ನು ಮರೆತು ಹೇಗೆ ಜೀವಿಸಬಹುದು ಎಂದು ಕೇಳಿ ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾ ಅವರಿಗೆ ಅಡುಗೆ ಸಿದ್ಧಪಡಿಸಲು ತಯಾರಾದರು. ಆ ಸಮಯಕ್ಕೆ ಸರಿಯಾಗಿ ಎಚ್ಚರವಾಯಿತು. ಆಗ ಅವರು ಸೀದಾ ಪದಾರ್ಥಗಳನ್ನು ಶಿರಡಿಗೆ ಕಳುಹಿಸಲು ನಿರ್ಧರಿಸಿದರು. ಸ್ವಲ್ಪ ದಿನಗಳ ನಂತರ ಗ್ವಾಲಿಯರಿಗೆ ಬಂದರು. ಆಗ ಅಲ್ಲಿಂದ ಶಿರಡಿಗೆ ಹೋಗುವವರ ಸಂಗಡ 12 ರೂಪಾಯಿಗಳನ್ನು ಕೊಟ್ಟು 2 ರೂಪಾಯಿಗಳನ್ನು ತರಕಾರಿಗೆ ಉಪಯೋಗಿಸಿ ಇನ್ನುಳಿದ 10 ರೂಪಾಯಿಗಳನ್ನು ಬಾಬಾರವರಿಗೆ ದಕ್ಷಿಣೆ ಅರ್ಪಿಸಲು ಹೇಳಿದರು. ಅವರ ಸ್ನೇಹಿತನು ಶಿರಡಿಗೆ ಬಂದು ತರಕಾರಿ ಕೊಂಡರು. ಆದರೆ ವಾಲಪಾಪಡಿ ಪಲ್ಯ ದೊರೆಯಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಅಕಸ್ಮಾತ್ತಾಗಿ ಬಂದ ಒಬ್ಬ ಮಹಿಳೆಯ ಹತ್ತಿರ ಪಾಪಡಿ ಶೇಂಗಾ ದೊರೆತವು. ನಂತರ ಅದೆಲ್ಲವನ್ನೂ ತೆಗೆದುಕೊಂಡು ಮಸೀದಿಗೆ ಹೋಗಿ ಹಾಟೆ ಅವರ ಪರವಾಗಿ ಬಾಬಾ ಅವರಿಗೆ ನೈವೇದ್ಯ ಅರ್ಪಿಸಿದನು. ಶ್ರೀ ನಿಮೋಣಕರ ಅವರು ಆ ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ತಯಾರು ಮಾಡಿ ಬಾಬಾ ಅವರಿಗೆ ಬಡಿಸಿದರು. ಬಾಬಾ ಅವರು ವಾಲಪಾಪಡಿಯನ್ನು ಮಾತ್ರ ತಿನ್ನುತ್ತಿದ್ದುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಈ ಸಮಾಚಾರವನ್ನು ತಮ್ಮ ಮಿತ್ರರಿಂದ ತಿಳಿದುಕೊಂಡ ಮೇಲೆ ಹಾಟೆ ಅವರು ಆನಂದಭರಿತರಾದರು. ಇನ್ನೊಂದು ಸಾರಿ ಹಾಟೆ ಅವರಿಗೆ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ಒಂದು ರೂಪಾಯಿ ಪಡೆಯಬೇಕೆಂಬ ಆಶೆಯಾಯಿತು. ಆಗ ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆಗೆ 1 ರೂಪಾಯಿಯನ್ನು ಕೊಟ್ಟು ಕಳಿಸಿದರು. ಅವನು ಶಿರಡಿ ತಲುಪಿ ಬಾಬಾರವರ ದರ್ಶನವನ್ನು ಪಡೆದು ದಕ್ಷಿಣೆ ಕೊಡಲು ಬಾಬಾ ಅವರು ಅದನ್ನು ತಮ್ಮ ಕಿಸೆಯಲ್ಲಿ ಇಟ್ಟುಕೊಂಡರು. ನಂತರ ಹಾಟೆಯವರು ಕೊಟ್ಟ ರೂಪಾಯಿಯನ್ನು ಕೊಡಲು ಅದನ್ನು ತಿರುಗಿಸಿ ನೋಡಿ ಮೇಲಕ್ಕೆಸೆದು ಆಟವಾಡುತ್ತಾ ಬುದ್ಧಿಯೊಡನೆ ಆ ರೂಪಾಯಿಯನ್ನು ಹಿಂದಿರುಗಿಸಿ ಇದನ್ನು ಅದರ ಮಾಲೀಕನಿಗೆ ಕೊಡು ಎಂದರು. ಅವನಿಂದ ನನಗೇನೂ ಬೇಕಿಲ್ಲ, ಅವನು ಶಾಂತಿ ಮತ್ತು ತೃಪ್ತಿಯಿಂದಿರಲಿ ಎಂದರು. ಅವನು ಗ್ವಾಲಿಯರಿಗೆ ಬಂದು ನಡೆದ ಎಲ್ಲ ಸಂಗತಿಯನ್ನು ಹಾಟೆಯವರಿಗೆ ತಿಳಿಸಿ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ನಾಣ್ಯವನ್ನು ಕೊಟ್ಟನು. ವಾಮನ ನಾರ್ವೇಕರ ಬಾಬಾ ಅವರನ್ನು ಬಹಳ ಪ್ರೀತಿಸುತ್ತಿದ್ದರು. ಒಮ್ಮೆ ಅವರು ಶ್ರೀರಾಮ ಕಂಠಿ ವರಹವನ್ನು ತಂದು
ಸಾಯಿಬಾಬಾ ಅವರ ಹಸ್ತಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕೆಂದು ಬಾಬಾ ಅವರ ಕೈಗಿತ್ತರು. ಬಾಬಾ ಅದನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡರು. ಆಗ ಶ್ಯಾಮ ಬಾಬಾ ಅವರಿಗೆ ನಾರ್ವೇಕರರ ಉದ್ದೇಶ ತಿಳಿಸಿ ಅದನ್ನು ಹಿಂದಿರುಗಿಸಬೇಕೆಂದು ಬೇಡಿದರು. ಆಗ ಬಾಬಾ, ಅವನಿಗೇಕೆ ಇದನ್ನು ಮರಳಿ ಕೊಡಬೇಕು, ನಾವೇ ಇಟ್ಟುಕೊಳ್ಳೋಣ, ಅವನು 25 ರೂಪಾಯಿಗಳನ್ನು ಕೊಟ್ಟರೆ ಅದನ್ನು ಕೊಡುತ್ತೇನೆ ಎಂದರು. ಆಗ ವಾಮನ 25 ರೂಪಾಯಿಗಳನ್ನು ಬಾಬಾರವರ ಮುಂದಿಟ್ಟರು. ಆಗ ಬಾಬಾ, ಇದರ ಬೆಲೆ 25 ರೂಪಾಯಿಗಳಿಗಿಂತಲೂ ಅಧಿಕವಾದುದು, ಶ್ಯಾಮ ಇದನ್ನು ನೀನೇ ತೆಗೆದುಕೋ, ಇದು ನಿನ್ನ ಹತ್ತಿರ ಇರಲಿ, ಇದನ್ನು ಪೂಜಾಗ್ರಹದಲ್ಲಿಟ್ಟು ಪೂಜಿಸು ಎಂದರು. ಬಾಬಾರವರ ಈ ವಿಚಿತ್ರ ನಡತೆಯ ಬಗ್ಗೆ ಯಾರಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಯಾರಿಗೆ ಯಾವುದು ಯೋಗ್ಯ ಮತ್ತು ಅರ್ಹವಾದುದು ಎಂಬುದು ಅವರಿಗೆ ಮಾತ್ರ ಗೊತ್ತು. ಇಲ್ಲಿಗೆ 29ನೇ ಅಧ್ಯಾಯ ಸಮಾಪ್ತವಾಯಿತು. ಓಂ ಶ್ರೀ ಸಾಯಿ ಪ್ರಣಾಮ್. 30ನೇ ಅಧ್ಯಾಯ. ಶಾಂತಿ ಸಾಗರರು ಭಕ್ತ ಪಾಲಕರೂ ಆದ ಸಾಯಿಯವರಿಗೆ ಪ್ರಣಾಮ. ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರದ ಹೆದರಿಕೆಯು ನಾಶವಾಗಿ ನಮ್ಮ ವಿಪತ್ತುಗಳೆಲ್ಲವೂ ದೂರವಾಗುತ್ತವೆ. ಅವರು ಮೂಲತಃ ನಿರ್ಗುಣರು, ಭಕ್ತರಿಗೋಸುಗ ಅವರು ರೂಪ ತಾಳಿದರು. ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಸಂತರ ಧ್ಯೇಯ. ಆದರೆ ಸಾಯಿಬಾಬಾ ಅವರಿಗೆ ಈ ಧ್ಯೇಯ ಸ್ವಾಭಾವಿಕವಾಗಿದ್ದಿತು. ಅವರ ಪಾದಗಳಲ್ಲಿ ಆಶ್ರಯ ಪಡೆದವರ ಕಷ್ಟಗಳೆಲ್ಲವೂ ದೂರವಾಗುತ್ತಿದ್ದವು. ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಸಮ್ಮುಖದಲ್ಲಿ ಧರ್ಮಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು, ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು. ಗುಣಹೀನರಾದ ನಮಗೆ ಭಕ್ತಿಯೇ ಗೊತ್ತಿರುವುದಿಲ್ಲ. ಇತರರು ಕೈಬಿಟ್ಟರೂ ಸಹ ಸಾಯಿಬಾಬಾ ಅವರು ನಮ್ಮ ಕೈ ಬಿಡುವುದಿಲ್ಲ ಎಂಬುದು ನಮಗೆ ತಿಳಿದಿದೆ. ಅವರ ದಯೆಯನ್ನು ಪಡೆದವರು ವಿಚಾರ, ವಿವೇಕ ಎಂಬ ಜ್ಞಾನ ಸಂಪಾದನೆ ಮಾಡುತ್ತಾರೆ. ಸಾಯಿಬಾಬಾ ಅವರಿಗೆ ಭಕ್ತರ ಬಯಕೆಗಳು ತಿಳಿದಿವೆ, ಅದನ್ನವರು ಕೈಗೂಡಿಸುತ್ತಾರೆ. ಆದುದರಿಂದ ನಾವು ಅವರನ್ನು ಪ್ರಾರ್ಥಿಸಿ ಅವರ ಮುಂದೆ ಧ್ಯಾನಾಸೀನರಾಗೋಣ. ನಮ್ಮ ತಪ್ಪುಗಳೆಲ್ಲವನ್ನೂ ಕ್ಷಮಿಸಿ ನಮ್ಮನ್ನು ಅವರು ಪ್ರೇಮದಿಂದ ಮುಕ್ತ ಮಾಡಲಿ. ಬಾಬಾ ಅವರನ್ನು ಪ್ರಾರ್ಥಿಸಿದರೆ ಅವರ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುವುವು. ದಯಾಸಾಗರರಾದ ಶ್ರೀ ಸಾಯಿಬಾಬಾ ತಮ್ಮನ್ನು ಅನುಗ್ರಹಿಸುವುದರ ಫಲವೇ ಶ್ರೀ ಸಾಯಿ ಸಚ್ಚರಿತೆ ಎಂದು ಹೇಳಿದ್ದಾರೆ ಶ್ರೀ ಹೇಮಾಡಪಂತರು. ಇಲ್ಲದಿದ್ದರೆ ತಮಗೆ ಇಂಥ ಕಾರ್ಯವನ್ನು ಕೈಗೊಳ್ಳುವ ಯೋಗ್ಯತೆ ಇರಲಿಲ್ಲವೆಂದು ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಸಾಯಿಬಾಬಾ ಅವರೇ ಸಮಸ್ತ ಹೊಣೆಯನ್ನು ಹೊತ್ತಿದ್ದರಿಂದ ಅವರಿಗೆ ಕಾರ್ಯದ ಭಾರವೇ ಗೊತ್ತಾಗಲಿಲ್ಲ, ಕಷ್ಟಪಡಬೇಕಾಗಲಿಲ್ಲ. ಶಕ್ತಿಯುತವಾದ ಜ್ಞಾನ ಜ್ಯೋತಿಯು ನುಡಿ ಮತ್ತು ಲೇಖನಿಯನ್ನು ಪ್ರೇರೇಪಿಸುತ್ತಿರುವಾಗ ಅನುಮಾನಕ್ಕೆ ಆಸ್ಪದವೇ ಇರಲಿಲ್ಲ. ಶ್ರೀ ಸಾಯಿಬಾಬಾ ಅವರು ಹೇಮಾಡಪಂತರ ಸೇವೆಯನ್ನು ಪುಸ್ತಕ ರೂಪದಲ್ಲಿ ಪಡೆದರು. ಇದು ಅವರ ಪೂರ್ವ ಜನ್ಮದ ಪುಣ್ಯ ವಿಶೇಷವೇ ಸರಿ. ಈ ಕೆಳಗಿನ ಕಥೆಯು ಬರೀ ಕಥೆಯಲ್ಲ, ಅಮೃತ. ಇದನ್ನು ಸ್ವಾದಿಸುವವರಿಗೆ ಸಾಯಿಬಾಬಾ ಅವರ ದಿವ್ಯ ಶಕ್ತಿ, ಮಹತ್ವ ಮತ್ತು ಸರ್ವಜ್ಞತ್ವ ಅರ್ಥವಾಗುವುವು. ವಾದ ಮಾಡಲಿಚ್ಛಿಸುವವರು ಈ ಕಥೆಯನ್ನು ಓದದಿರುವುದೇ ಮೇಲು. ಇಲ್ಲಿ ಬೇಕಾಗಿರುವುದು ತರ್ಕವಲ್ಲ, ನಿಶ್ಚಲ ಭಕ್ತಿ ಮತ್ತು ದೃಢ ವಿಶ್ವಾಸ. ಯಾರು ಸಂತರ ಭಕ್ತರೋ ಅಂಥವರಿಗೆ ಈ ಕಥೆ ಪ್ರಿಯವೆನಿಸುತ್ತದೆ, ಇತರರಿಗೆ ಅದು ಕಟ್ಟುಕಥೆಯಂತೆ ತೋರುತ್ತದೆ. ನಾಸಿಕ ಜಿಲ್ಲೆಯ ವಾಣಿಯಲ್ಲಿ ಕಾಕಾಜಿ ವೈದ್ಯರೆಂಬುವರಿದ್ದರು. ಅವರು ಅಲ್ಲಿಯ ಸಪ್ತಶೃಂಗಿ ದೇವತೆಯ ಆರಾಧಕರಾಗಿದ್ದರು. ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. ಒಂದು ದಿನ ಸಂಜೆ ದೇವತೆಯ ಗುಡಿಗೆ ಹೋಗಿ ತಮ್ಮ ಚಿಂತೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸೆಂದು ದೇವಿಗೆ ಪ್ರಾರ್ಥಿಸಿದರು. ದೇವತೆಯು ಅವರ ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ, ನೀನು ಬಾಬಾರವರಲ್ಲಿಗೆ ಹೋಗು, ಶಾಂತಿ ದೊರೆಯುತ್ತದೆ ಎಂದು ಹೇಳಿದಳು. ಈ ಬಾಬಾ ಯಾರು ಎಂದು ಕೇಳುವಷ್ಟರಲ್ಲಿ ಅವರು ಎಚ್ಚೆತ್ತರು. ನಂತರ ಬಾಬಾ ಎಂದರೆ ತ್ರಿಂಬಕೇಶ್ವರ ಎಂದು ಭಾವಿಸಿ ಅವರು ಅಲ್ಲಿಗೆ ಹೋಗಿ 10 ದಿನಗಳವರೆಗೆ ನೆಲೆಸಿದರು. ಅಲ್ಲಿರುವಾಗ ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿದ್ದರು. ಆದರೂ ಶಾಂತಿ ದೊರೆಯಲಿಲ್ಲ. ಅನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು. ಅದೇ ರಾತ್ರಿ ಆ ದೇವತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು, ತ್ರಿಂಬಕೇಶ್ವರಕ್ಕೆ ಏಕೆ ಹೋದೆ? ನಾನು ಹೇಳಿದುದು ಬಾಬಾ ಅವರಲ್ಲಿಗೆ, ಅಂದರೆ ಶಿರಡಿಯ ಶ್ರೀ ಸಾಯಿಬಾಬಾ ಎಂದು ಹೇಳಿ ಮಾಯವಾದಳು. ಶಿರಡಿಗೆ ಹೇಗೆ ಹೋಗುವುದು, ಅವರನ್ನು ಸಂದರ್ಶಿಸುವುದು ಹೇಗೆ ಎಂಬುದೇ ಅವರಿಗೆ ಸಮಸ್ಯೆಯಾಯಿತು.
ಯಾರಿಗಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆ ಹುಟ್ಟಿದರೆ ಸಂತರೇಕೆ, ದೇವರೇ ಅವರ ಬಯಕೆಗಳನ್ನು ಕೈಗೂಡಿಸುವನು. ನಿಜವಾಗಿ ನೋಡಿದರೆ ಸಂತನು ಪರಮಾತ್ಮನು ಇಬ್ಬರೂ ಒಂದೇ. ಇವರಿಬ್ಬರಲ್ಲಿ ಸ್ವಲ್ಪವೂ ಭೇದವಿಲ್ಲ. ಯಾರಾದರೂ ತಾವೇ ಹೋಗಿ ಸಂತರ ದರ್ಶನ ಪಡೆಯುತ್ತೇವೆಂದರೆ ಅದು ಆತ್ಮ ಪ್ರಶಂಸೆಯೇ, ಬೇರೇನೂ ಅಲ್ಲ. ಸಂತರು ಇಚ್ಛಿಸದಿದ್ದಲ್ಲಿ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ? ಸಂತರನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದರೆ ಅವನಲ್ಲಿ ಭಕ್ತಿ ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ. ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನೂ ಅಣಿಮಾಡಿಕೊಳ್ಳುವ ಹಾಗೆ ಕಾಕಾಜಿ ವೈದ್ಯರ ಬರುವಿಗಾಗಿ ಶಿರಡಿಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು. ಕಾಕಾಜಿಯವರು ಈ ರೀತಿ ಯೋಚಿಸುತ್ತಿರುವಾಗ ಅವರನ್ನು ಶಿರಡಿಗೆ ಕರೆದುಕೊಂಡು ಹೋಗಲೋಸುಗ ಅಪರಿಚಿತನೊಬ್ಬನು ಅವರ ಮನೆಗೆ ಬಂದನು. ಅವರೇ ಬಾಬಾರವರ ಪರಮ ಭಕ್ತ ಶ್ಯಾಮ. ಅವರು ಈ ಸಮಯಕ್ಕೆ ಸರಿಯಾಗಿ ಕಾಕಾಜಿಯವರ ಮನೆಗೆ ಹೇಗೆ ಬಂದರೆಂಬುದನ್ನು ಈಗ ನೋಡೋಣ. ಚಿಕ್ಕಂದಿನಲ್ಲಿ ಶ್ಯಾಮ ಅವರಿಗೆ ಬಹಳ ಜ್ವರ ಬಂದಾಗ ಅವರ ತಾಯಿಯು ಮಗನಿಗೆ ಗುಣವಾಗಲಿ ಎಂದು ತಮ್ಮ ಕುಲದೇವತೆಯಾದ ಸಪ್ತಶೃಂಗಿಗೆ ಹರಕೆಯನ್ನು ಹೊತ್ತಿದ್ದರು. ಅಂದರೆ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಬಂದು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡುತ್ತೇನೆಂದು ಬೇಡಿಕೊಂಡಿದ್ದರು. ಕೆಲವು ದಿನಗಳ ಮೇಲೆ ಅವರಿಗೆ ತಮ್ಮ ಎರಡೂ ಸ್ತನಗಳಲ್ಲಿ ರೋಗವಾಗಿ ಬಹಳ ನೋವನ್ನನುಭವಿಸಿದರು. ಆಗ ಅವರು ಸಪ್ತಶೃಂಗಿಗೆ ಬೆಳ್ಳಿಯ ಸ್ತನಗಳನ್ನು ಮಾಡಿಸಿ ಅರ್ಪಿಸುವೆನೆಂದು ಬೇಡಿಕೊಂಡಿದ್ದರು. ಆದರೆ ಈ ಎರಡೂ ಹರಕೆಗಳನ್ನು ಪೂರೈಸಿರಲಿಲ್ಲ. ಕಡೆಗೆ ಅವರು ಮರಣಾವಸ್ಥೆಯಲ್ಲಿದ್ದಾಗ ಮಗ ಶ್ಯಾಮನನ್ನು ಕರೆದು ಈ ಹರಕೆಗಳನ್ನು ಪೂರೈಸಲು ಹೇಳಿ ಅವರಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟರು. ಕೆಲವು ದಿನಗಳ ನಂತರ ಶ್ಯಾಮ ಇದೆಲ್ಲವನ್ನೂ ಮರೆತು ಬಿಟ್ಟಿದ್ದರು. ಹೀಗೆಯೇ 30 ವರ್ಷ ಕಳೆದವು. ಆ ಕಾಲಕ್ಕೆ ಸರಿಯಾಗಿ ಪ್ರಸಿದ್ಧ ಜ್ಯೋತಿಷಿಯೊಬ್ಬರು ಶಿರಡಿಗೆ ಬಂದು ತಂಗಿದ್ದರು. ಅವರು ಹೇಳಿದ ಭವಿಷ್ಯ ಶ್ರೀಮಾನ್ ಬೂಟಿ ಮತ್ತಿತರರ ವಿಷಯದಲ್ಲಿ ನಿಜವಾಗಿತ್ತು. ಶ್ಯಾಮ ಅವರ ತಮ್ಮ ಬಾಬಾಜಿಯವರಿಗೆ ಆ ಜ್ಯೋತಿಷಿ ನಿಮ್ಮ ಅಣ್ಣ ಸಪ್ತಶೃಂಗಿಗೆ 2 ಹರಕೆಗಳನ್ನು ಸಲ್ಲಿಸುವೆನೆಂದು ನಿಮ್ಮ ತಾಯಿಗೆ ವಾಗ್ದಾನ ಮಾಡಿರುತ್ತಾರೆ, ಆದರೆ ಅವುಗಳನ್ನು ಇನ್ನೂ ಸಲ್ಲಿಸಲಿಲ್ಲ ಎಂದು ಹೇಳಿದರು. ಬಾಬಾಜಿಯು ಶ್ಯಾಮ ಅವರಿಗೆ ಈ ಬಗ್ಗೆ ತಿಳಿಸಿದರು. ಇನ್ನು ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದು ತಿಳಿದು ಶ್ಯಾಮ ಅಕ್ಕಸಾಲಿಗನ ಬಳಿಗೆ ಹೋಗಿ 2 ಬೆಳ್ಳಿಯ ಸ್ತನಗಳನ್ನು ಮಾಡಿಸಿದರು. ನಂತರ ತಮ್ಮ ಸಪ್ತಶೃಂಗಿ ಎಂದೇ ಭಾವಿಸಿದ್ದ ಬಾಬಾ ಹತ್ತಿರ ಹೋಗಿ ಅವುಗಳನ್ನು ಅವರ ಮುಂದಿಟ್ಟು ತಮ್ಮನ್ನು ಕೃತಾರ್ಥರನ್ನಾಗಿ ಮಾಡುವಂತೆ ಬೇಡಿದರು. ಆಗ ಬಾಬಾರವರು, ನೀನೇ ಸ್ವತಃ ವಾಣಿಗೆ ಹೋಗಿ ಸಪ್ತಶೃಂಗಿಯ ದೇವಿಗೆ ಅವುಗಳನ್ನು ಅರ್ಪಿಸಿ ಬಾ ಎಂದರು. ಈ ರೀತಿ ಬಾಬಾರವರ ಆಶೀರ್ವಾದವನ್ನು ಪಡೆದು ವಾಣಿಗೆ ಬಂದು ಅರ್ಚಕರನ್ನು ಹುಡುಕುತ್ತಾ ಕಾಕಾಜಿ ಕಡೆಗೆ ಬಂದರು. ಆಗ ಕಾಕಾಜಿಯವರಿಗೂ ಬಾಬಾ ಅವರನ್ನು ಕಾಣಬೇಕೆಂಬ ಕಳವಳ ಹೆಚ್ಚಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಶ್ಯಾಮ ತಮ್ಮ ಕಾರ್ಯಾರ್ಥವಾಗಿ ಅಲ್ಲಿಗೇ ಬಂದರು. ಕಾಕಾಜಿಯವರು ಶ್ಯಾಮ ಅವರ ಊರು, ಕುಲ ಮತ್ತು ಗೋತ್ರಗಳನ್ನು ವಿಚಾರಿಸಿ ನಂತರ ಅವರನ್ನು ಆನಂದದಿಂದ ತಬ್ಬಿಕೊಂಡರು. ಅವರ ಪ್ರೀತಿ ಚಿಮ್ಮಿತು. ಶ್ಯಾಮ ತಮ್ಮ ಹರಕೆ ಪೂರೈಸಿ ಪೂಜೆ ಮುಗಿಸಿದ ನಂತರ ಇಬ್ಬರು ಸಾಯಿ ಲೀಲೆಗಳ ಕುರಿತು ಮಾತನಾಡಿದರು. ನಂತರ ಇಬ್ಬರೂ ಶಿರಡಿಗೆ ಹೊರಟರು. ಮಸೀದಿ ತಲುಪಿದ ಕೂಡಲೇ ಕಾಕಾಜಿಯವರು ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು. ದೇವತೆಯ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣದಲ್ಲಿಯೇ ಅವರ ಮನಸ್ಸು ನೆಮ್ಮದಿ ಪಡೆಯಿತು. ಅವರು ಆನಂದ ಪರವಶರಾದರು. ಆಗ ಕಾಕಾಜಿ, ಇದೆಂತಹ ಅದ್ಭುತ ಶಕ್ತಿ! ಬಾಬಾ ಏನನ್ನೂ ಹೇಳಲಿಲ್ಲ, ಪ್ರಶ್ನೋತ್ತರಗಳಿಲ್ಲ, ಆಶೀರ್ವಾದ ಹೇಳಲಿಲ್ಲ. ಕೇವಲ ದರ್ಶನ ಮಾತ್ರದಿಂದಲೇ ನನಗೆ ಇಷ್ಟು ಸಂತೋಷವಾಯಿತು ಎಂದುಕೊಂಡರು. ತಮ್ಮ ದೃಷ್ಟಿಯನ್ನು ಬಾಬಾ ಅವರ ಚರಣಗಳಲ್ಲಿ ಇಟ್ಟಿದ್ದುದರಿಂದ ಅವರೊಡನೆ ಏನೂ ಮಾತನಾಡಲೇ ಇಲ್ಲ. ಬಾಬಾ ಅವರ ಲೀಲೆಗಳನ್ನು ಕೇಳುತ್ತಾ ಆನಂದ ಪರವಶರಾದರು. ಬಾಬಾ ಅವರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೆದರು. ಶಿರಡಿಯಲ್ಲಿ 12 ದಿನಗಳ ಕಾಲ ಉಳಿದು ನಂತರ ಬಾಬಾರವರ ಆಶೀರ್ವಾದ ಮತ್ತು ಉದಿಯನ್ನು ಪಡೆದು ಸ್ವಗ್ರಾಮಕ್ಕೆ ಹಿಂದಿರುಗಿದರು. ಬೆಳಗಿನ ಜಾವದ ಕನಸು ಸಾಮಾನ್ಯವಾಗಿ ನನಸಾಗುವುದು ಎಂದು ಕೆಲವರ ನಂಬಿಕೆ. ಆದರೆ ಬಾಬಾ ಅವರ ಕನಸುಗಳಿಗೆ ಕಾಲದ ಪರಿಮಿತಿ ಇರಲಿಲ್ಲ. ಬಾಬಾ ಅವರು ಒಂದು ದಿನ ಕಾಕಾ ಸಾಹೇಬರನ್ನು ಕುರಿತು ರಾಹತಾದ ಕುಶಾಲ ಭಾವವನ್ನು ನೋಡಿ ಬಹಳ ದಿನಗಳಾದವು ಎಂದು ಹೇಳಿ ಅವರನ್ನು ಶಿರಡಿಗೆ ಕರೆತರುವಂತೆ ಆಜ್ಞಾಪಿಸಿದರು. ಅದರಂತೆ ಕಾಕಾ ಸಾಹೇಬರು ಟಾಂಗಾ ಮಾಡಿಕೊಂಡು ರಾಹತಕ್ಕೆ ಹೋಗಿ ಕುಶಾಲ ಬಾವು ಅವರಿಗೆ ಬಾಬಾ ಅವರ ಸಂದೇಶ ತಿಳಿಸಿದರು. ಇದನ್ನು ಕೇಳಿದ ಕುಶಾಲ ಬಾವು ಅಚ್ಚರಿಗೊಂಡರು.
ಆಗತಾನೆ ಊಟ ಮಾಡಿ ಮಲಗಿದಾಗ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶಿರಡಿಗೆ ಬಾ ಎಂದರು ಎಂದು ತಮಗೆ ಬಿದ್ದ ಕನಸನ್ನು ವಿವರಿಸಿದರು. ಕುದುರೆ ಇರಲಿಲ್ಲ, ಆದುದರಿಂದ ಬಾಬಾ ಅವರಿಗೆ ತಿಳಿಸಿ ಬರಲು ನನ್ನ ಮಗನನ್ನು ಕಳಿಸಿದ್ದೇನೆ ಎಂದು ಹೇಳಿದರು. ದೀಕ್ಷಿತರು, ನಿಮ್ಮನ್ನು ಕರೆದುಕೊಂಡು ಹೋಗಲು ಸುಖವೇ ನಾನು ಈಗ ಬಂದಿದ್ದೇನೆ ಎಂದರು. ನಂತರ ಇಬ್ಬರು ಶಿರಡಿಗೆ ಬಂದರು. ಒಂದು ಸಾರಿ ಮುಂಬಯಿಯ ಪಂಜಾಬಿ ಬ್ರಾಹ್ಮಣರಾದ ರಾಮಲಾಲರಿಗೆ ಬಾಬಾ ಅವರು ಕನಸಿನಲ್ಲಿ ಕಾಣಿಸಿಕೊಂಡರು. ಅವರಿಗೆ ಶಿರಡಿಗೆ ಬರುವಂತೆ ಹೇಳಿದರು. ಬಾಬಾ ಅವರು ಅವರಿಗೆ ಸತ್ಪುರುಷರಂತೆ ಕಾಣಿಸಿಕೊಂಡರು. ಅವರಿಗೆ ಹೋಗಲು ಇಚ್ಛೆಯಾಯಿತು, ಆದರೆ ಎಲ್ಲಿಗೆ ಹೋಗಬೇಕೆಂಬುದು ತಿಳಿಯದಾಯಿತು. ಯಾರು ದರ್ಶನಕ್ಕೆ ಆಹ್ವಾನಿಸುತ್ತಾರೆಯೋ ಅವರು ಎಲ್ಲವನ್ನೂ ಸಜ್ಜುಗೊಳಿಸುತ್ತಾರಷ್ಟೇ. ಇಲ್ಲಿಯೂ ಸಹ ಅದೇ ರೀತಿಯಾಯಿತು. ಅದೇ ದಿನ ಮಧ್ಯಾಹ್ನ ಒಂದು ಅಂಗಡಿಯಲ್ಲಿ ಇದ್ದ ಬಾಬಾರವರ ಫೋಟೋ ರಾಮಲಾಲ ನೋಡಿದರು. ಫೋಟೋ ಕನಸಿನಲ್ಲಿ ಕಾಣಿಸಿಕೊಂಡ ಸತ್ಪುರುಷನನ್ನೇ ಹೋಲುತ್ತಿತ್ತು. ಈ ಬಗ್ಗೆ ವಿಚಾರಿಸಿದಾಗ ಆ ಫೋಟೋ ಶಿರಡಿಯ ಶ್ರೀ ಸಾಯಿಬಾಬಾ ಅವರದು ಎಂದು ಗೊತ್ತಾಗಲು ಮರುದಿನವೇ ರಾಮಲಾಲ ಶಿರಡಿಗೆ ಪ್ರಯಾಣ ಮಾಡಿದರು. ನಂತರ ಕೊನೆಯವರೆಗೆ ಅವರು ಶಿರಡಿಯಲ್ಲಿಯೇ ವಾಸ ಮಾಡಿದರು. ಈ ರೀತಿ ಬಾಬಾ ತಮ್ಮ ಭಕ್ತರನ್ನು ಶಿರಡಿಗೆ ಬರಮಾಡಿಕೊಂಡು ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು. ಇಲ್ಲಿಗೆ 30ನೇ ಅಧ್ಯಾಯ ಮುಕ್ತಾಯವಾಯಿತು. ಓಂ ಶ್ರೀ ಸಾಯಿ ಪ್ರಣಾಮ್.